கர்த்தர் நாமக்கு ஸ்தோத்திரம் உண்டாகலே. Good to see all of you this evening there. ಈ ಸಂಜೆ ನಿಮ್ಮೆಲ್ಲರನ್ನು ನೋಡುವುದು ತುಂಬಾ ಸಂತೋಷವಾಗಿದೆ. We are also very happy that we are going to see you soon, Lord willing. ದೇವರ ಚಿತ್ತ ಇರುವುದಾದ್ರೆ ನಿಮ್ಮೆಲ್ಲರನ್ನು ಬೇಗನೆ ನಾವು ಮುಖಾಮುಖಿಯಾಗಿ ನೋಡಲಿಕ್ಕಿದ್ದೇವೆ. Thank you for your prayers. ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ ವಂದನೆಗಳು. I also welcome my new brother in the Lord, Brother George, who is also attending this meeting. I welcome him also to this meeting. ಕರ್ತನಲ್ಲಿ ಸಹೋದರ ಆಗಿರುವ ಸಹೋದರ ಜಾರ್ಜ್ ಅವರು ನಾನು ಈ ಒಂದು ಕೂಟಕ್ಕೆ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಈ ಕೂಟದಲ್ಲಿ ಅವರು ಸಹ ಸೇರಿ ಬಂದಿದ್ದಾರೆ. He is not only my brother, he is also your brother in the Lord. ಅವರು ನನ್ನ ಸಹೋದರ ಮಾತ್ರವಲ್ಲದೆ ನಮ್ಮೆಲ್ಲರ ಅಥವಾ ನಿಮ್ಮೆಲ್ಲರ ಕರ್ತನಲ್ಲಿ ನಿಮ್ಮೆಲ್ಲರ ಸಹೋದರ ಅವರಾಗಿದ್ದಾರೆ. What a privilege, what a blessing to be a child of God. ದೇವರ ಮಕ್ಕಳಾಗಿರುವುದು ಅದೆಂತ ಒಂದು ಆಶೀರ್ವಾದ, ಅದೆಂತ ಒಂದು ಭಾಗ್ಯಕರವಾದ ವಿಷಯವಾಗಿದೆ. This evening for our meditation, let us turn to the last book of the Bible, the book of Revelation chapter 1 verse 3. ನಮ್ಮ ಈ ಒಂದು ಸಂಜೆಯ ಧ್ಯಾನಕ್ಕಾಗಿ ಸತ್ಯವೇದದಲ್ಲಿ ಇರುವ ಕೊನೆಯ ಪುಸ್ತಕ ಪ್ರಕಟಣೆಯ ಪುಸ್ತಕ ಒಂದನೇ ಅಧ್ಯಾಯ. Revelation chapter 1 verse 3. ಮೂರನೇ ವಚನ. Blessed is he that readeth and they that hear the words of this prophecy and keep those things which are written therein, for the time is at hand. ಪ್ರಕಟಣೆಯ ಪುಸ್ತಕ ಒಂದನೇ ಅಧ್ಯಾಯ ಮೂರನೇ ವಚನ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯ ಸಮೀಪವಾಗಿದೆ. The book of Revelation is the last book of the Bible. ಪ್ರಕಟಣೆಯ ಪುಸ್ತಕ ಸತ್ಯವೇದದಲ್ಲಿರುವ ಕೊನೆಯ ಪುಸ್ತಕವಾಗಿದೆ. It is like the capstone book of the Bible. Of the 66 books, this is the capstone book. ಸತ್ಯವೇದದಲ್ಲಿರುವ 66 ಪುಸ್ತಕಗಳಲ್ಲಿ ಈ ಪ್ರಕಟಣೆಯ ಪುಸ್ತಕ ಅದು ಮುಖ್ಯವಾದ ಒಂದು ಕೇಂದ್ರವಾದ ಒಂದು ಪುಸ್ತಕವಾಗಿದೆ. It is a difficult book for many people. ಅನೇಕರಿಗೆ ಈ ಒಂದು ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ಕಷ್ಟಕರವಾದ ಒಂದು ಪುಸ್ತಕವಾಗಿದೆ. You know why it is a difficult? ಈ ಪುಸ್ತಕ ಯಾಕೆ ಕಷ್ಟಕರವಾಗಿದೆ ನಿಮಗೆ ಗೊತ್ತಿದೆಯಾ? Because there is 65 books before it, and if you don't understand the books before it, the 66th book will be little difficult. ಈ ಪ್ರಕಟಣೆಯ ಪುಸ್ತಕಕ್ಕೆ ಹಿಂದೆ 65 ಪುಸ್ತಕಗಳು ಉಂಟು. ಆ 65 ಪುಸ್ತಕಗಳನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ರೆ ಈ 66ನೇ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ. So if you are a new believer, don't start reading the book of Revelation. Maybe start from Matthew, the New Testament books, and you will have a better understanding. ನೀವು ಹೊಸ ವಿಶ್ವಾಸಿಯಾಗಿರುವುದಾದ್ರೆ ಪ್ರಕಟಣೆ ಪುಸ್ತಕದಿಂದ ಪ್ರಾರಂಭ ಮಾಡಬೇಡಿರಿ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಇರುವ ಮೊದಲನೇ ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆಯಿಂದ ನೀವು ಸತ್ಯವೇದವನ್ನು ಓದುವುದಕ್ಕೆ ಪ್ರಾರಂಭ ಮಾಡಿರಿ. But for a true child of God who is longing for the coming of the Lord, this is a joyous book. ಆದ್ರೆ ಒಬ್ಬ ಯಥಾರ್ಥ ವಿಶ್ವಾಸಿಗೆ ಕರ್ತನಾದ ಯೇಸು ಕ್ರಿಸ್ತನ ಆಗಮನವನ್ನು ಬಯಸುವ ಒಬ್ಬ ವಿಶ್ವಾಸಿಗೆ ಇದು ಈ ಪ್ರಕಟಣೆ ಪುಸ್ತಕ ನಿಜವಾಗ್ಲೂ ಒಂದು ಸಂತೋಷಕರವಾದ ಪುಸ್ತಕವಾಗಿದೆ. Can you imagine what would be our state if we did not have this last book? ಈ ಕೊನೆಯ ಪುಸ್ತಕ ನಮಗೆ ಇಲ್ಲದೇ ಇದ್ರೆ ನಮ್ಮ ಒಂದು ಸ್ಥಿತಿ ಎಂತದಾಗಿರುತ್ತಿತ್ತು? The last two chapters of this book, Revelation 21 and 22, talks about the beautiful eternity we are going to spend with our Lord. ಈ ಕೊನೆಯ ಪುಸ್ತಕದಲ್ಲಿರುವ ಕೊನೆಯ ಎರಡು ಅಧ್ಯಾಯಗಳು 21 ಮತ್ತು 22ನೇ ಅಧ್ಯಾಯಗಳು ನಿತ್ಯತ್ವದ ವಿಷಯವಾಗಿ ಅಧ್ಯಾಯಗಳು ಮಾತನಾಡುತ್ತಿವೆ. In chapter 19 of Revelation, we read about the hallelujah song in heaven when the marriage of the lamb will be taking place. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ ಒಂದು ಯಜ್ಞದ ಕುರಿಮರಿ ಆತನ ಮದುವೆಯು ನಡೆಯುವಾಗ ಅಲ್ಲಿ ನಡೆಯುವ ಒಂದು ಸಂಭ್ರಮ ಸಂತೋಷ ಹಾಲೆಲೂಯಾದ ವಿಷಯವಾಗಿ ಈ ಅಧ್ಯಾಯದಲ್ಲಿ ನಾವು ಓದುತ್ತೇವೆ.
If you are a person who don't say hallelujah, you have to practice it, because once you get to heaven, it will be a place of hallelujah. ನೀವು ಹಲ್ಲೆಲೂಯಾ ಎಂಬುದಾಗಿ ಹೇಳದೇ ಇರುವ ಒಬ್ಬ ವಿಶ್ವಾಸಿ ಆಗಿರುವುದಾದ್ರೆ ನೀವು ಈಗಲೇ ಅಭ್ಯಾಸ ಮಾಡಬೇಕು. ಕಾರಣ ಪರಲೋಕದಲ್ಲಿ ಅಲ್ಲಿ ಹಲ್ಲೆಲೂಯಾ ಆ ಒಂದು ಸಂಗೀತವು ಅಥವಾ ನಾವು ಎಲ್ಲರೂ ಹಲ್ಲೆಲೂಯಾ ಹೇಳುವಂತರಾಗಿರ್ತೇವೆ. ಬೈಬಲ್ ಇಸ್ ಎ ಬುಕ್ ಆಫ್ ಬ್ಲೆಸ್ಸಿಂಗ್ಸ್. ಸತ್ಯವೇದವು ಆಶೀರ್ವಾದ ತುಂಬಿದ ಪುಸ್ತಕವಾಗಿದೆ. ಅಂಡ್ ಇನ್ ರೆವಲೇಷನ್ ದೇರ್ ಆರ್ 7 ಪ್ಲೇಸಸ್ ದಿಸ್ ಬ್ಲೆಸ್ಸಿಂಗ್ ಇಸ್ ಟೋಲ್ಡ್. ಸತ್ಯವೇದ ಪ್ರಕಟಿತ ಪುಸ್ತಕದಲ್ಲಿ ಈ ಒಂದು ಸತ್ಯ ಆಶೀರ್ವಾದದ ಕುರಿತಾಗಿ 7 ವಾಕ್ಯ ಭಾಗಗಳಲ್ಲಿ ಅಲ್ಲಿ ತಿಳಿಸಲ್ಪಟ್ಟಿದೆ. I will be coming to those 7 statements of blessing in the book of Revelation. ಪ್ರಕಟಣೆಯಲ್ಲಿ 7 ಆಶೀರ್ವಾದದ ಒಂದು ಹೇಳುವಿಕೆಗೆ ನಾನು ನಂತರ ಬರುತ್ತೇನೆ. When you look at the book of Revelation, it is the consummation of all things that we see before in the 65 books. ಪ್ರಕಟಣೆ ಪುಸ್ತಕವನ್ನು ನಾವು ನೋಡುವಾಗ ಇದಕ್ಕೆ ಹಿಂದೆ ಇರುವ 65 ಪುಸ್ತಕದಲ್ಲಿರುವ ಎಲ್ಲಾ ಒಂದು ಸಂಗತಿಗಳು ಈ ಒಂದು ಕೊನೆಯ ಪುಸ್ತಕದಲ್ಲಿ ಅದು ಮುಕ್ತಾಯಕ್ಕೆ ಬರುವ ಒಂದು ಸಂಗತಿ ಆಗಿರುತ್ತದೆ. The first 2 chapters of the Bible in Genesis describes a state when there was no sin in this world. ಸತ್ಯವೇದದಲ್ಲಿರುವ ಮೊದಲನೇ ಪುಸ್ತಕದಲ್ಲಿ ಮೊದಲು 2 ಅಧ್ಯಾಯಗಳಲ್ಲಿ ಅಲ್ಲಿ ಆ ಒಂದು ಭೂಮಿಯ ಮೇಲೆ ಯಾವ ಒಂದು ಪಾಪ ಇಲ್ಲದೆ ಇರುವ ಒಂದು ಸನ್ನಿವೇಶವನ್ನು ನಾವು ಅಲ್ಲಿ ನೋಡಬಹುದು. Then chapter 3 of Genesis, sin entered the world. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪಾಪವು ಲೋಕದೊಳಗೆ ಪ್ರವೇಶಿಸಿತು. And then we see the conflict because of the sin from the 3rd chapter to chapter 20 of Revelation. ಮೂರನೇ ಅಧ್ಯಾಯದಿಂದ ಪ್ರಕಟಣೆ 20ನೇ ಅಧ್ಯಾಯ ತನಕ ಆ ಒಂದು ಪಾಪದ ನಿಮಿತ್ತ ಬಂದ ಪರಿಣಾಮ ಮತ್ತು ಪಾಪದ ಹೋರಾಟದ ವಿಷಯವಾಗಿ ನಾವು ನೋಡುತ್ತೇವೆ. All the sickness and the sorrow and the war and the evil and all that is happening in the world is described from chapter 3 to chapter 20 of Revelation. ಆದಿಕಾಂಡ 3ನೇ ಅಧ್ಯಾಯದಿಂದ ಪ್ರಕಟಣೆ 20ನೇ ಅಧ್ಯಾಯ ತನಕ ಲೋಕದಲ್ಲಿ ನಡೆಯುವ ಎಲ್ಲಾ ಪಾಪ ಯುದ್ಧ ಕೆಟ್ಟತನ ಕೇಡು ಇವೆಲ್ಲವುಗಳ ವಿಷಯವಾಗಿ ಈ ಒಂದು ಅಧ್ಯಾಯಗಳಲ್ಲಿ ತಿಳಿಸಲ್ಪಟ್ಟಿದೆ. But thank God, God is not going to leave us there. He has a chapter 21 and 22 of Revelation. ಆದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರು ನಮ್ಮನ್ನು ಅಲ್ಲಿಗೆ ಬಿಡದೆ ಪ್ರಕಟಣೆ 21 ಮತ್ತು 22ನೇ ಅಧ್ಯಾಯವನ್ನು ಆತ ನಮಗೆ ಕೊಟ್ಟಿದ್ದಾನೆ. The first 2 chapters, the last 2 chapters. First 2 chapters before sin entered. The last 2 chapters when sin is removed from his kingdom. ಸತ್ಯವೇದಗಳಲ್ಲಿ ವೇದದಲ್ಲಿರುವ ಮೊದಲು 2 ಅಧ್ಯಾಯಗಳು ಮತ್ತು ಕೊನೆ 2 ಅಧ್ಯಾಯಗಳಲ್ಲಿ ಮೊದಲನೇ 2 ಅಧ್ಯಾಯಗಳಲ್ಲಿ ಪಾಪವಿಲ್ಲದ ಒಂದು ಸ್ಥಿತಿ ಮತ್ತು ಕೊನೆಯ ಒಂದು 2 ಅಧ್ಯಾಯಗಳಲ್ಲಿ ಪಾಪವು ಅದು ತೆಗೆಯಲ್ಪಟ್ಟ ನಂತರ ಇರುವ ಒಂದು ಸ್ಥಿತಿಗತಿ. We see the triumph of God and the Lamb of God. Devara ondu jaya mattu devara kuriya vishwayi naavu nodutteve. This book of Revelation ties up all the teaching started from Genesis. Ee ondu prakatane pustakavu adikaandadinda iruva ella ondu bodhanegala vishwayi adra mel athwa avishwayi naavu ಅದರ ಜಯವನ್ನು ನಾವಿಲ್ಲಿ ನೋಡುತ್ತೇವೆ. ದ ಕ್ಯಾರೆಕ್ಟರ್ಸ್, ದ ಸಿಂಬಲ್ಸ್, ದ ಇವೆಂಟ್ಸ್, ದ ಕಲರ್, ಎವ್ರಿಥಿಂಗ್ ಡಿಸ್ಕ್ರೈಬ್ಡ್ ಇನ್ ದ ಬೈಬಲ್ ಬಿಫೋರ್ ದಟ್ ಕಮ್ಸ್ ಟು ಎ ಕನ್ಸ್ಯೂಮೇಷನ್ ಇನ್ ದ ಬುಕ್ ಆಫ್ ರೆವಲೇಷನ್. ಪ್ರಕಟಣೆಯ ಪುಸ್ತಕದಲ್ಲಿ ಸತ್ಯವೇದದಲ್ಲಿ ಇರುವ ಕೊಡಲ್ಪಟ್ಟಿರುವ ಎಲ್ಲಾ ಒಂದು ವ್ಯಕ್ತಿತ್ವ ಮತ್ತು ಎಲ್ಲಾ ಒಂದು ವಿಷಯದ ಘಟನೆಗಳು ಅವೆಲ್ಲವೂ ಪ್ರಕಟಣೆಯ ಪುಸ್ತಕದಲ್ಲಿ ಅದು ಮುಕ್ತಾಯಕ್ಕೆ ಬರುತ್ತದೆ. Someone has appropriately called this book the Grand Central Station. ಒಬ್ಬರು ಈ ರೀತಿಯಾಗಿ ಪ್ರಕಟಣೆ ಪುಸ್ತಕವನ್ನು ಒಂದು ಒಂದು ಗ್ರ್ಯಾಂಡ್ ಸೆಂಟ್ರಲ್ ಸ್ಟೇಷನ್ ಎಂಬುದಾಗಿ ಅವರು ವಿವರಿಸಿದ್ದಾರೆ. If you go to Chennai, the railway station is called Central Station. Chennai Central Station. ಚೆನ್ನೈನಲ್ಲಿ ಅಲ್ಲಿ ರೈಲ್ವೆ ನಿಲ್ದಾಣವನ್ನು ಸೆಂಟ್ರಲ್ ಸ್ಟೇಷನ್ ಎಂಬುದಾಗಿ ಅವರು ಕರೆಯಲ್ಪಡುತ್ತಾರೆ. That is where all the trains come and end there. ಎಲ್ಲಾ ಒಂದು ರೈಲು ಗಾಡಿ ಬಂದು ಅಲ್ಲಿ 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 ಅವರು ನಿಲ್ದಾಣ ಮಾಡುತ್ತಾರೆ.
So all the teachings of the Bible from Genesis, all that truth come and it consummated in the book of Revelation. ಆದಿಕಾಂಡದಿಂದ ಹಿಡಿದು ಒಂದು ಕೊನೆಯ ಪುಸ್ತಕದ ಕೊನೆಯ ಪುಸ್ತಕಕ್ಕೆ ಬರುವಾಗ ಎಲ್ಲಾ ಒಂದು ವ್ಯಕ್ತಿತ್ವವು ಎಲ್ಲಾ ಒಂದು ಘಟನೆಯು ಪ್ರಕಟಣೆಯ ಪುಸ್ತಕದಲ್ಲಿ ಅದು ಮುಕ್ತಾಯವಾಗುತ್ತದೆ. That is why Revelation can be called the grand central station. ಈ ಒಂದು ಕಾರಣಕ್ಕಾಗಿ ಪ್ರಕಟಣೆಯ ಪುಸ್ತಕ ಒಂದು ಗ್ರ್ಯಾಂಡ್ ಸೆಂಟ್ರಲ್ ಅಥವಾ ಕೇಂದ್ರ ನಿಲ್ದಾಣ ಎಂಬುದಾಗಿ ನಾವು ಕರೆಯಲ್ಪಡುತ್ತೇವೆ. Everything that is taught from Genesis to the book of Jude, it all comes to a beautiful conclusion in the book of Revelation. ಆದಿಕಾಂಡದಿಂದ ಯೂದದ ಪುಸ್ತಕದ ಪತ್ರಿಕೆವರೆಗೂ ಅಲ್ಲಿ ತಿಳಿಸಲ್ಪಟ್ಟಿರುವ ಎಲ್ಲಾ ಒಂದು ಬೋಧನೆ ಎಲ್ಲಾ ಒಂದು ವಿಷಯವು ಪ್ರಕಟಣೆಯ ಪುಸ್ತಕದಲ್ಲಿ ಅದು ಮುಕ್ತಾಯಕ್ಕೆ ಬರುತ್ತದೆ. There's a scarlet line of redemption that is started from Revelation 3 that goes and finds its ending in the book of Revelation. Adikanda 3ne adhyayadalli kadu kempu ada ondu gere alli prarambhavagi prakatane pustakadalli adu muktayavagutade. Our God is a victorious God. Namma devaru athanu ಜಯ ಹೊಂದಿದವನು ಅಥವಾ ಜಯ ಜಯಿಸುವ ದೇವರಾಗಿದ್ದಾನೆ. Satan and sin has corrupted this world, but there's a day coming we will be set free from all the presence of sin. ಸೈತಾನನು ಮತ್ತು ಪಾಪವು ಎಲ್ಲವೂ ಈ ಒಂದು ಭ್ರಷ್ಟತೆಗೆ ಅದು ಒಳಗಾಗಿ ಮಾಡಿದೆ. ಆದ್ರೆ ಒಂದು ದಿನ ಬರುತ್ತದೆ ದೇವರು ನಮ್ಮನ್ನು ಪಾಪದ ಪ್ರಸನ್ನತೆಯಿಂದ ನಮ್ಮನ್ನು ಆತನು ತೆಗೆದುಹಾಕುವನು. Bible is a book of blessings. ಸತ್ಯವೇದವು ಆಶೀರ್ವಾದದಿಂದ ತುಂಬಿರುವ ಪುಸ್ತಕವಾಗಿದೆ. 287 times in the Bible it is mentioned the about blessed. ಸತ್ಯವೇದದಲ್ಲಿ 287 ಬಾರಿ ಆಶೀರ್ವಾದ ಅಥವಾ ಧನ್ಯರು ಭಾಗ್ಯವಂತರು ಈ ರೀತಿಯಾದ ಒಂದು ವಿಷಯವಾಗಿ ತಿಳಿಸಲ್ಪಟ್ಟಿದೆ. When God created Adam and Eve, we read that in chapter 1, verse 22 of Genesis, God blessed them. Adikanda 1ne adhyaya 22ne vachanadalli Adam avalannu srushti devaru avarannu aashirvadisidane endadagi naavu oduttheve. The very first book of Genesis itself, we read about 50 times about the blessing of God. ಆದಿಕಾಂಡ ಸತ್ಯವೇದದಲ್ಲಿರುವ ಮೊದಲನೇ ಪುಸ್ತಕದಲ್ಲಿ ಸುಮಾರು 50 ಬಾರಿ ದೇವರ ಆಶೀರ್ವಾದದ ವಿಷಯವಾಗಿ ವಾಕ್ಯಗಳನ್ನು ನಾವು ಓದುತ್ತೇವೆ. Genesis is a book that mentions so much about God's blessing. ಆದಿಕಾಂಡದಲ್ಲಿ ದೇವರ ಆಶೀರ್ವಾದದ ವಿಷಯವಾಗಿ ಅನೇಕ ವಾಕ್ಯ ಭಾಗಗಳು ತಿಳಿಸಲ್ಪಟ್ಟಿದೆ. And in Deuteronomy 30 verse 19, maybe you can read that. Deuteronomy chapter 30 verse 19, the Lord says he is keeping blessing and cursing before you. Choose which one you will. Dharmopadeshikanda 30ne adhyaya verse 19. 30ne adhyaya 19ne vachanadalli ee reetiyagi naavu oduttheve. Nanu jeeva maranagalannu aashirvada shapagalannu iga nimma munde ittidene. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. The Lord is telling he has set life and death, blessing and cursing before man. ದೇವರು ಆತನು ಹೇಳಿದ ಒಂದು ಮಾತು, ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ. Bible is a book of blessings. ಸತ್ಯವೇದ ಆಶೀರ್ವಾದದಿಂದ ತುಂಬಿದ ಪುಸ್ತಕವಾಗಿದೆ. When you come to the book of Psalms, it has so many reference to who is a blessed person. Kirtane pustakakke baruvaga yaru dhanyaru embadagi aneka vakya bhagagalalli tilisalpattide. And Psalm 1 starts with the blessedness of the one who meditate upon the word of God. Kirtaneyalli yaru ದೇವರ ಒಂದು ವಾಕ್ಯಗಳನ್ನು ಧ್ಯಾನಿಸುವವನಾಗಿದ್ದಾನೆ ಅವನು ಧನ್ಯನು ಎಂಬುದಾಗಿ ಕೀರ್ತನೆ ಪ್ರಾರಂಭವಾಗುತ್ತದೆ. ಡೇವಿಡ್ ರೈಟ್ಸ್ ಅಬೌಟ್ ದ ಬ್ಲೆಸ್ಡ್ನೆಸ್ ಆಫ್ ಎ ಮ್ಯಾನ್ ಹೂ ಸಿನ್ ಇಸ್ ಫರ್ಗಿವನ್ ಇನ್ ಸಾಮ್ 32. 32ನೇ ಕೀರ್ತನೆಯಲ್ಲಿ ದಾವಿದನು ಯಾರ ಪಾಪಗಳು ಅಪರಾಧಗಳು ಕ್ಷಮಿಸಲ್ಪಟ್ಟಿವೆಯೋ ಅವನು ಧನ್ಯನು ಎಂಬುದಾಗಿ ತಿಳಿಸಿದನು. ವಿ ಕ್ಯಾನ್ ರೀಡ್ ದಟ್ ವರ್ಸ್ ಸಾಮ್ 32 ವರ್ಸ್ 1 ಅಂಡ್ 2. 32ನೇ ಕೀರ್ತನೆ 1 ಮತ್ತು 2ನೇ ವಾಕ್ಯಗಳನ್ನು
ನಾವು ಓದಿಕೊಳ್ಳೋಣ. 32ನೇ ಕೀರ್ತನೆ 1 ಮತ್ತು 2ನೇ ವಚನಗಳು. ಯಾವನ ದ್ರೋಹ Blessed is he whose transgression is forgiven, whose sin is covered. Blessed is the man unto whom the Lord imputeth not iniquity, and in whose spirit there is no guile. Yavana drohavu pariyara vagideyo, yavana papavu kshamisalpattideyo, avane danyanu. Yehovanu yavana lekkakke aparadhavannu ennisuvudillavo, yavana hrudayadalli kapatavirudillavo, avanu danyanu. Happiness is to be forgiven. I'm sorry, can you repeat that? Happiness is to be forgiven. Nijavada santosha emadagiruvaga kshamisalpattiruvudu adu santoshakaravada sangathi. It is an emotion that is beyond description. Naavu varnisalu asadhyavada ondu ondu manobhavane athava udregavada ondu sangathi. It is the relief of an enormous burden lifted from our life. Namma jeevathidinda ondu dotta bharavu ಅದು ತೊಲಗಿದ ಒಂದು ಸಂಗತಿಯಾಗಿ ಅದು ನಮಗೆ ಕಾಣುತ್ತದೆ. ಇಟ್ ಇಸ್ ಲೈಕ್ ಎ ರಿಲೀಫ್ ಆಫ್ ಎ ಡೆಟ್ ಕ್ಯಾನ್ಸಲ್ಡ್. ಒಂದು ಸಾಲ ಅದು ತೀರಿಸಲ್ಪಟ್ಟ ಹಾಗೆ ಅಥವಾ ಅದು ಇಲ್ಲದೆ ಹೋದಾಗ ಬರುವ ಒಂದು ಸಂತೋಷವಾದ ಅಥವಾ ಒಂದು ವಿಶ್ರಾಂತಿಕರವಾದ ಒಂದು ಸಂಗತಿಯಾಗಿರುತ್ತದೆ. ಇಟ್ ಈಸ್ ಎ ರಿಲೀಫ್ ದಟ್ ದ ಕಾನ್ಶಿಯನ್ಸ್ ಇಸ್ ಫೈನಲಿ ಅಟ್ ರೆಸ್ಟ್. ನಮ್ಮ ಒಂದು ಮನಸಾಕ್ಷಿಯು ಒಂದು ವಿಶ್ರಾಂತಿಯ ಒಂದು ಸ್ಥಿತಿಗೆ ಬರುವ ಒಂದು ರೀತಿಯಾದ ಅನುಭವ. Rest of the Psalms also describes about the blessing of a child of God. ಉಳಿದ ಕೀರ್ತನೆಯು ಸಹ ದೇವರ ಮಕ್ಕಳ ಒಂದು ಆಶೀರ್ವಾದವನ್ನು ಅದು ವಿವರಿಸುವಂತದಾಗಿರುತ್ತದೆ. In the New Testament alone, 90 times it is mentioned about the blessedness of a child of God. ಹೊಸ ಒಡಂಬಡಿಕೆಯಲ್ಲಿ ಸುಮಾರು 90 ಬಾರಿ ದೇವರ ಮಕ್ಕಳ ಆಶೀರ್ವಾದದ ವಿಷಯವಾಗಿ ತಿಳಿಸಲ್ಪಟ್ಟಿದೆ. You know, from Matthew chapter 5, when the Sermon on the Mount starts, the Lord talks about the beatitude or the blessing statements. Matthew bar the swarthi aidhne aidhali parvata prasangadalli alli dhanyateya vishuvagi vakyagalalli naavu aidhne aidhali oduttevi. These qualities described there are opposite to that of the world's value. ಇಲ್ಲಿ ಈ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಿರುವ ಗುಣಲಕ್ಷಣಗಳು ಈ ಲೋಕದ ಒಂದು ಮೌಲ್ಯಕ್ಕೆ ಅದು ವಿರುದ್ಧವಾದ ಒಂದು ಸಂಗತಿಯಾಗಿದೆ. You can read that and understand what is the citizen of Christ's kingdom is like. ಈ ವಾಕ್ಯಗಳನ್ನು ಓದಿ ಒಬ್ಬ ಪರಲೋಕ ಅಥವಾ ಕರ್ತನ ರಾಜ್ಯದ ಒಬ್ಬ ಪ್ರಜೆಯ ಒಂದು ಗುಣಲಕ್ಷಣ ಅಥವಾ ಒಂದು ಅರ್ಹತೆ ಏನೆಂಬುದಾಗಿ ಈ ಒಂದು ವಾಕ್ಯಗಳಲ್ಲಿ ತಿಳಿದುಕೊಳ್ಳಬಹುದು. You know that many world leaders, many leaders of India like the Sermon on the Mount. Bharata deshadalliruva aneka nayakaru parvata prasangadalliruva ondu helvikegalu avarge tumba ishtakaravagide. Gandhiji liked the Sermon on the Mount of Jesus. Gandhiji avaru Kartanada Yesu Kristana parvata prasangada ondu prasangavu avarge ishtavagittu. But in the last chapter of that Sermon on the Mount, in chapter 7, the Lord is telling, don't just stand outside and appreciate the Sermon of the Mount, but by faith enter into through that narrow gate. Matan Bharata Swarthi Yone Adhyaya Prasangada Konege Baruvaga Kartanathani Helida Matu Varage Nintu Eevandu Matugalannu Prashamsisabediri Adare Nambikeya Moolaka Eevandu ಮಾರ್ಗಕ್ಕೆ ನೀವು ಪ್ರವೇಶಿಸಿರಿ, ಒಂದು ಇಕ್ಕಟ್ಟಾದ ಒಂದು ಬಾಗಿಲ ದಾರಿಯ ಮೂಲಕ ಪ್ರವೇಶಿಸಿರಿ ಎಂಬುದಾಗಿ. Then he talks about that person who repent and believe and come into this through this narrow gate is like a man who builds his house upon a rock. ಒಬ್ಬ ವ್ಯಕ್ತಿ ಆತನು ಪಶ್ಚಾತ್ತಾಪ ಪಟ್ಟು ಈ ಒಂದು ಇಕ್ಕಟ್ಟಿನ ಮಾರ್ಗದಲ್ಲಿ ಪ್ರವೇಶಿಸುವವನು ಆತನು ಒಂದು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಒಬ್ಬ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ ಎಂಬುದಾಗಿ ತಿಳಿಸಿದನು. Dear brothers and sisters, Bible is the book of blessings. ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದವು ದೇವರ ಆಶೀರ್ವಾದದಿಂದ ತುಂಬಿದ ಪುಸ್ತಕವಾಗಿದೆ. And if you get enter into that blessing, you need to accept the Lord Jesus Christ as your Lord and Savior. ಈ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ಒಡೆಯನ್ನು ರಕ್ಷಕನಾಗಿ ನೀವು ಸ್ವೀಕರಿಸಿಕೊಳ್ಳಬೇಕು.
Don't stand outside and appreciate the teaching of the word of God or the Lord Jesus Christ, but enter through the narrow gate. ಹೊರಗೆ ನಿಂತು ಕರ್ತನಾದ ಯೇಸು ಕ್ರಿಸ್ತನ ಪ್ರಸಂಗವಾಗಲಿ ಅಥವಾ ದೇವರ ವಾಕ್ಯವನ್ನು ಪ್ರಶಂಸಿಸದೆ ನೀವು ನಂಬಿಕೆಯ ಮೂಲಕ ಆ ಒಂದು ರಾಜ್ಯಕ್ಕೆ ಪ್ರವೇಶಿಸಿರಿ. Blessings in the Bible and blessings in the world is entirely different. ಸತ್ಯವೇದದಲ್ಲಿರುವ ಆಶೀರ್ವಾದ ಲೋಕದಲ್ಲಿರುವ ಆಶೀರ್ವಾದ ಸಂಪೂರ್ಣವಾಗಿ ಬೇರೆ ಬೇರೆ ಆಗಿದೆ. The people of the world think that happiness because of material prosperity is real blessing. It is not. Lokada janaru avara ondu aashirvada enemadagi noduvaga aarthikiya ondu abhivruddhi ondu avara ondu aastiyalli athu aneka vishayagalalli avara ondu avaru aashirvadavannu kandukolutare. During the COVID-19 pandemic, we are learning that man's money, man's materials, man's person has no value before even small virus. Then how can this have impact in the light of eternity? Your money, your riches, nothing can save us, only the Lord. He is the one who wants to save you and bless you. ಈ ಕೊರೋನಾ ಸೋಂಕಿನ ಈ ಒಂದು ಸ್ಥಿತಿಗತಿಯಲ್ಲಿ ಮನುಷ್ಯರ ಒಂದು ಹಣವಾಗಲಿ ಅವರ ಒಂದು ಸ್ಥಾನ ಅವರ ಒಂದು ಎಲ್ಲ ಒಂದು ಆಸ್ತಿ ಯಾವ ಒಂದು ಮೌಲ್ಯಕ್ಕೆ ಬಾರದು ಮತ್ತು ನಿತ್ಯತ್ವಕ್ಕೆ ಬೆಳಕಿನಲ್ಲಿ ನಾವು ನೋಡುವಾಗ ಈ ಒಂದು ಸಂಗತಿಗಳು ಸಹ ಯಾವ ಒಂದು ಮೌಲ್ಯಕ್ಕೆ ಯಾವ ಒಂದು ಬೆಲೆಗೂ ಅದು ಬರುವುದಿಲ್ಲ. As we already looked at, when God made man, he made Adam and Eve and he blessed them. ಈಗಾಗಲೇ ನಾವು ನೋಡಿದ ಹಾಗೆ ದೇವರು ಆದಾಮ ಅವಳನ್ನು ಸೃಷ್ಟಿಸಿ ಅವರನ್ನು ಆಶೀರ್ವದಿಸಿದನು. When God called Abraham, he said, I bless you and I will make you a blessing to others. ದೇವರು ಅಬ್ರಹಾಮನನ್ನು ಕರೆದಾಗ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಮೂಲಕ ಅನೇಕ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವಂತೆ ನಾನು ಮಾಡುತ್ತೇನೆ ಎಂಬುದಾಗಿ ಹೇಳಿದನು. So my topic this evening is the blessings from the book of Revelation. ಈ ಸಂಜೆಯ ಒಂದು ನನ್ನ ಒಂದು ಪ್ರಸ್ತಾಪವೇನೆಂದ್ರೆ ಪ್ರಕಟಣೆಯ ಪುಸ್ತಕದಿಂದ ಇರುವ ಆಶೀರ್ವಾದಗಳು. I said there are 7 references to blessing in the book of Revelation. ಪ್ರಕಟಣೆಯ ಪುಸ್ತಕದಲ್ಲಿ ಆಶೀರ್ವಾದಕ್ಕೆ ಅನುಗುಣವಾಗಿರುವ 7 ವಾಕ್ಯ ಭಾಗಗಳು ಉಂಟು ಎಂಬುದಾಗಿ ಹೇಳಿದೆನು. So when you read the book of Revelation, it's a beautiful book for a child of God. ಪ್ರಕಟಣೆ ಪುಸ್ತಕವನ್ನು ಓದುವಾಗ ಅದು ಒಬ್ಬ ದೇವರ ಮಗುವಿಗೆ ಅದು ಸುಂದರವಾದ ಒಂದು ಪುಸ್ತಕವಾಗಿದೆ. But if you are not a child of God, if you are not born again, ಆದರೆ ನೀವು ದೇವರ ಮಗು ಆಗಿಲ್ಲದೆ ಹೊಸದಾಗಿ ಹುಟ್ಟದೆ ಇದ್ದರೆ, Chapter 6 to chapter 20 is a terrible chapters for you, knowing what is going to come upon this world. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಿಂದ 20ನೇ ಅಧ್ಯಾಯ ತನಕ ಅದು ಭಯಂಕರವಾದ ಒಂದು ಅಧ್ಯಾಯಗಳು ಆಗಿರುತ್ತದೆ. ಈ ಲೋಕಕ್ಕೆ ಮುಂದೆ ನಡೆಯಲಿಕ್ಕಿರುವ ಅನೇಕ ವಿಷಯಗಳನ್ನು ನಾವು ಅದು ಆ ವಾಕ್ಯ ಅಧ್ಯಾಯಗಳಲ್ಲಿ ನಾವು ಓದುತ್ತೇವೆ. For a child of God, this book is teaching us the folly of living for things that will shortly pass away. ಒಬ್ಬ ದೇವರ ಮಗುವಿಗೆ ಈ ಲೋಕದಲ್ಲಿರುವ ಒಂದು ಮೂರ್ಖತನವು ಅದು ಬೇಗನೆ ಅದು ನಾಶವಾಗಿ ಹೋಗುವಂತಹ ಒಂದು ಮೂರ್ಖತನವನ್ನು ದೇವರ ಮಗುವಿಗೆ ಅದು ತೋರಿಸಿಕೊಡುತ್ತದೆ. If you are living for the temporary things of the world, the Revelation, book of Revelation teaches that this will all pass away very soon. ನೀವು ತಾತ್ಕಾಲಿಕವಾದ ವಿಷಯಗಳಿಗಾಗಿ ನೀವು ಜೀವಿಸುವುದಾದ್ರೆ ಈ ಒಂದು ಪುಸ್ತಕವು ಆ ತಾತ್ಕಾಲಿಕವಾದ ವಿಷಯಗಳು ಎಲ್ಲವೂ ಅದು ನಾಶವಾಗುತ್ತದೆ ಎಂಬುದಾಗಿ ಅದು ತೋರಿಸಿಕೊಡುತ್ತದೆ. If you have not personally accepted the Lord Jesus Christ and become a born again believer, this book is warning you and challenging you and calling you to come to a personal relationship with the Lord. ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಸ್ವೀಕರಿಸದೇ ಇದ್ದರೆ ಈ ಪುಸ್ತಕವು ನಿಮ್ಮನ್ನು ಎಚ್ಚರಿಸಿ ನಿಮಗೆ ಕರ್ತನ ಕಡೆಗೆ ಬರುವ ಹಾಗೆ ಈ ಒಂದು ಪುಸ್ತಕವು ಅದು ಪ್ರೇರೇಪಿಸುವಂತದಾಗಿದೆ. The Bible is also a book of invitation from Genesis to Revelation. God is calling people to come to him. ಈ ಪುಸ್ತಕವು ಒಂದು ಆಹ್ವಾನದ ಒಂದು ಪುಸ್ತಕವಾಗಿದೆ. ಆದಿಕಾಂಡದಿಂದ ಪ್ರಕಟಣೆವರೆಗೂ ಜನರನ್ನು ಆಹ್ವಾನಿಸುವ ಒಂದು ಪುಸ್ತಕವಾಗಿ ಇದು ಸತ್ಯವೇದ ಉಂಟು. Lastly, Bible concludes by saying, come, let everyone that heareth come, let everyone that is thirsty come. 22:17. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 17ನೇ ವಚನದಲ್ಲಿ ಆತ್ಮನು ಮದಲಗಿ ಬಾ ಅನ್ನುತ್ತಾರೆ,
ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. Can you believe that even at the end, very end of the Bible, God is calling a sinner to come and have a hunger and thirst for the spiritual blessings of God? ಸಂಗತಿಗಾಗಿ ಬಾ ಎಂಬುದಾಗಿ ದೇವರು ಕರ್ತನು ಕರೆಯುತ್ತಿದ್ದಾನೆ. God is not interested or desiring anyone to perish. ದೇವರ ಒಂದು ಅಭಿಲಾಷೆ ಯಾರು ನಾಶವಾಗಿ ಹೋಗಬಾರದು ಎಂಬುದಾಗಿ. So from the beginning of the book to the end, God is calling man to come, repent and believe in the salvation through Jesus Christ. ಒಂದು ಪುಸ್ತಕದ ಆದಿಯಿಂದ ಕೊನೆಯ ತನಕ ಕರ್ತನು ಜನರನ್ನು ಅವರು ಜನರು ಪಶ್ಚಾತ್ತಾಪ ಪಟ್ಟು ತನ್ನ ಬಳಿಗೆ ಬರಬೇಕೆಂಬುದಾಗಿ ಆತನ ಒಂದು ಅಭಿಲಾಷೆ. Let us look at the seven blessings in the book of Revelation. ಆ ಪ್ರಕಟಣೆಯ ಪುಸ್ತಕದಲ್ಲಿರುವ ಏಳು ಆಶೀರ್ವಾದಗಳನ್ನು ನಾವು ಈಗ ಧ್ಯಾನ ಮಾಡೋಣ. We have already read the first one, but we will read it one more time. Revelation chapter 1 verse 3. ಆ ಮೊದಲನೇ ಆಶೀರ್ವಾದವನ್ನು ಈಗಾಗಲೇ ಓದಿದ್ದೇವೆ, ಮತ್ತೆ ಪುನಃ ಆ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ ಪ್ರಕಟಣೆ ಒಂದನೇ ಅಧ್ಯಾಯ ಮೂರನೇ ವಚನ. ಈ ಪ್ರವಾದನ Blessed is he that readeth, they that hear the words of this prophecy and keep those things which are written therein, for the time is at hand. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. So the first blessing is in connection with the word of God. ಮೊದಲನೇ ಆಶೀರ್ವಾದ ಅದು ದೇವರ ವಾಕ್ಯಕ್ಕೆ ಅದು ಸಂಬಂಧಪಟ್ಟಿದೆ. Brothers and sisters, my friends, if we did not have the Bible, the word of God, we wouldn't know about God and his blessings. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸ್ನೇಹಿತರೇ, ದೇವರ ವಾಕ್ಯ ಇಲ್ಲದೇ ಇದ್ದರೆ ದೇವರ ಆಶೀರ್ವಾದದ ವಿಷಯವಾಗಿ ನಮಗೆ ಗೊತ್ತಿಲ್ಲದೆ ಇರುತ್ತಿತ್ತು. The Bible says all that we need for life and godliness is given in the word of God. ಜೀವಕ್ಕೂ ಭಕ್ತಿಗೂ ಬೇಕಾಗಿರುವ ಎಲ್ಲಾ ಒಂದು ವಿಷಯಗಳು ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಓದುತ್ತೇವೆ. Do you value the word of God, the Bible? Without that, we will be walking in the darkness of this world. ದೇವರ ವಾಕ್ಯವನ್ನು ನೀವು ಮೌಲ್ಯವಾಗಿ ಪರಿಗಣಿಸುತ್ತೀರಾ? ದೇವರ ವಾಕ್ಯವಿಲ್ಲದಿದ್ರೆ ಈ ಲೋಕದಲ್ಲಿ ನಾವು ಕತ್ತಲೆಯಲ್ಲಿ ನಡೆಯುವ ಒಂದು ಸ್ಥಿತಿಯಲ್ಲಿ ನಾವು ಇರುತ್ತಿದ್ದೆವು. Who are we? ನಾವು ಯಾರಾಗಿದ್ದ Where did we come from? ಎಲ್ಲಿಂದ ನಾವು ಬಂದಿದ್ದೇವೆ? Why are we here? ಈ ಲೋಕದಲ್ಲಿ ನಾವು ಯಾಕೆ ಜೀವಿಸ್ತಾ ಇದ್ದೇವೆ? Where are we going to go? ಮುಂದೆ ನಾವು ಎಲ್ಲಿ ಹೋಗಲಿಕ್ಕಿದ್ದೇವೆ? Who is the God who created us? ನಮ್ಮನ್ನು ಸೃಷ್ಟಿಸಿದ ದೇವರು ಯಾರು? Why did he create us? ನಮ್ಮನ್ನು ಯಾಕೆ ಸೃಷ್ಟಿಸಿದನು? What is the purpose of our life? ನಮ್ಮ ಜೀವನದ ಉದ್ದೇಶವೇನು? When we take the last breath, where are we going to spend our eternity? ನಾವು ಕೊನೆಯ ಉಸಿರನ್ನು ಬಿಟ್ಟು ಹೋದಾಗ ನಾವು ನಮ್ಮ ನಿತ್ಯತ್ವವನ್ನು ನಾವು ಎಲ್ಲಿ ಕಲಿಯುತ್ತೇವೆ? Everything is described in the word of God. ದೇವರ ವಾಕ್ಯದಲ್ಲಿ ಇವೆಲ್ಲವೂ ಆ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. Bible says if you read it, you hear it, you keep it, you are a blessed person. ಸತ್ಯವೇದ ಹೇಳುವುದೇನೆಂದ್ರೆ ಈ ವಾಕ್ಯಗಳನ್ನು ಓದುವವನು, ಕೇಳುವವನು, ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂಬುದಾಗಿ. Read the word of God. ದೇವರ ವಾಕ್ಯವನ್ನು ಓದಿರಿ. There is a special blessing attached to reading the word of God, especially this book of Revelation. ದೇವರ ವಾಕ್ಯವನ್ನು ಓದುವಾಗ ಅದರಲ್ಲಿ ವಿಶೇಷವಾದ ಆಶೀರ್ವಾದ ಉಂಟು, ಮತ್ತೆ ಈ ಪ್ರಕಟಣೆ ಪುಸ್ತಕವನ್ನು ಓದುವಾಗ ವಿಶೇಷವಾದ ಆಶೀರ್ವಾದ ಉಂಟಾಗುತ್ತದೆ. In the New Testament, I love the third verse of many chapters, chapter ones. ಸತ್ಯವೇದದಲ್ಲಿ ಇರುವ ಪುಸ್ತಕಗಳಲ್ಲಿ ಮೊದಲನೇ ಅಧ್ಯಾಯ ಮೂರನೇ ವಾಕ್ಯಗಳು ವಚನಗಳು ನನಗೆ ತುಂಬಾ ಇಷ್ಟಕರವಾದ ಒಂದು ವಚನಗಳು ಆಗಿದೆ. Ephesians 1:3 says we are blessed with all spiritual blessings in the heavenly places.
ಎಫೆಸ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಆ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. First Peter chapter 1:3 says, Blessed be the God and Father of our Lord Jesus Christ, which according to his abundant mercy hath begotten us again into a lively hope by the resurrection of Jesus Christ from the dead. ಪೇತನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಮೂರನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ. Many, many blessings. Revelation 1:3, blessed is the one who read, hear and keep the word of God. ಪ್ರಕಟಣೆ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿಯೂ ಸಹ ಈ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. Read the word of God. ದೇವರ ವಾಕ್ಯವನ್ನು ಓದಿರಿ. It is said like this, read it to be wise. ಈ ರೀತಿಯಾಗಿ ಒಂದು ಹೇಳುವಿಕೆ ಉಂಟು, ನೀವು ಜ್ಞಾನವಂತರಾಗಿರಬೇಕಾದ್ರೆ ಸತ್ಯವೇದವನ್ನು ಓದಿರಿ. And if you want to be safe, believe it. ನೀವು ಸುರಕ್ಷಿತವಾಗಿರಬೇಕಾದ್ರೆ ಆ ವಾಕ್ಯಗಳನ್ನು ನಂಬಿರಿ. We want to be safe for eternity, believe the word of God. ನಿತ್ಯತ್ವಕ್ಕೂ ನೀವು ಸುರಕ್ಷಿತರಾಗಿರಬೇಕಾದ್ರೆ ಆ ದೇವರ ವಾಕ್ಯವನ್ನು ನಂಬಿರಿ. And practice it to be holy. ಪರಿಶುದ್ಧರಾಗಿರಬೇಕಾದ್ರೆ ಆ ವಾಕ್ಯಗಳನ್ನು ಅಭ್ಯಾಸ ಮಾಡಿರಿ. So read it to be wise. ಜ್ಞಾನಿಗಳಾಗುವಂತೆ ಆ ವಾಕ್ಯಗಳನ್ನು ಓದಿರಿ. Believe it to be safe. ಸುರಕ್ಷಿತವಾಗಿರುವುದಕ್ಕಾಗಿ ಆ ಒಂದು ವಾಕ್ಯವನ್ನು ನಂಬಿರಿ. Practice it to be holy. ಪರಿಶುದ್ಧರಾಗಿರುವುದಕ್ಕಾಗಿ ಆ ವಾಕ್ಯಗಳನ್ನು ಅಭ್ಯಾಸ ಮಾಡಿರಿ. God's word promises a blessing through the word of God. ದೇವರ ವಾಕ್ಯದ ಮೂಲಕ ದೇವರ ಒಂದು ಆಶೀರ್ವಾದದ ವಾಗ್ದಾನ ನಮಗೆ ಉಂಟು. The second blessing we see in chapter 14 of Revelation, verse 13. ಎರಡನೇ ಆಶೀರ್ವಾದ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದುತ್ತೇವೆ. Blessed, and I heard a voice from heaven saying unto me, Write, blessed are the dead which die in the Lord from henceforth. Yea, said the Spirit, that they may rest from their labors and their works do follow them. 14ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತೇನೆ. Dear ones, the word of God is the only book that says, blessed are the dead. ಸತ್ಯವೇದ ಮಾತ್ರವೇ ಒಬ್ಬ ಸತ್ತವನು ಆತನು ಧನ್ಯನು ಎಂಬುದಾಗಿ ತಿಳಿಸುತ್ತದೆ. But it is not any dead, but the dead in the Lord. ಅದು ಸಾಧಾರಣ ಒಂದು ಸತ್ತ ಒಂದು ವಿಷಯವಾಗಿ ಅಲ್ವಾ. ಕರ್ತನಲ್ಲಿ ನಿದ್ರೆ ಹೋದವರು ಅಥವಾ ಕರ್ತನಲ್ಲಿ ಸತ್ತವರು ಅವರು ಧನ್ಯರು. The one who died in the Lord means the one who believed the Lord and then died. This goes with the Lord Jesus Christ statement in John's Gospel chapter 10. ಯೋನ್ ಬರೆದ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ ಕರ್ತನು ಹೇಳಿದ ಒಂದು ಮಾತಿಗೆ ಅನುಗುಣವಾಗಿ ಇಲ್ಲಿ ಈ ವಾಕ್ಯ ಉಂಟು. ಅದು ಕರ್ತನ ಭಕ್ತರಾಗಿ ಕರ್ತನ ಮೇಲೆ ನಂಬಿಕೆ ಇಟ್ಟು ಸಾಯುವವರು ಅವರು ಧನ್ಯರು. The world will never say death is a blessing. ಈ ಲೋಕವು ಮರಣ ಒಂದು ಆಶೀರ್ವಾದಕರವಾದ ವಿಷಯ ಎಂಬುದಾಗಿ ಈ ಲೋಕದಲ್ಲಿ ಇರುವವರು ಯಾರು ಹೇಳುವುದಿಲ್ಲ. There are a lot of people who teach you the art of living in the world. ಈ ಲೋಕದಲ್ಲಿ ಆ ಒಂದು ಜೀವದ ಹೇಗೆ ಜೀವಿಸುವುದು ಎಂಬ ಒಂದು ಕಲೆಯ ವಿಷಯವಾಗಿ ಅವರ ಕೆಲವರು ಅವರು ಆ ಒಂದು ಅಧ್ಯಯನವನ್ನು ಅವರು ತಿಳಿಸಿಕೊಡ್ತಾರೆ. You know, there is an organization that is called Art of Living in Bangalore. ಬೆಂಗಳೂರಿನಲ್ಲಿ ಒಂದು ಆರ್ಟ್ ಆಫ್ ಲಿವಿಂಗ್ ಎಂಬುದಾಗಿ ಆ ಒಂದು ಸಂಸ್ಥೆ ಉಂಟು. ಬಟ್ ಬೈಬಲ್ ಇಸ್ ದಿ ಓನ್ಲಿ ಬುಕ್ ದಟ್ ಟೀಚಸ್ ಅಬೌಟ್ ದಿ ಆರ್ಟ್ ಆಫ್ ಡೈಯಿಂಗ್. ಆದ್ರೆ ಸತ್ಯವೇದ ಮಾತ್ರ ಒಂದು ಹೇಗೆ ಸಾಯುವುದು ಅಥವಾ ಒಂದು ಸಾಯುವ ವಿಷಯವಾಗಿ
ಅದು ಸತ್ಯವೇದದಲ್ಲಿ ಸತ್ಯವೇದ ಮಾತ್ರ ತಿಳಿಸಿಕೊಡುತ್ತದೆ. ಇನ್ ದಿಸ್ ಡೇಸ್ ಆಫ್ ಕೊರೋನಾ ವೈರಸ್ ವೆನ್ ಸೋ ಮೆನಿ ಆರ್ ಡೈಯಿಂಗ್ ಇನ್ ದ ವರ್ಲ್ಡ್ ಸೋ ಮೆನಿ ಆರ್ ಫಿಯರ್ಫುಲ್ ಆಫ್ ಡೆತ್ ಬೈಬಲ್ ಟೆಲ್ಸ್ ಯು ಇಫ್ ಯು ಆರ್ ಅ ಚೈಲ್ಡ್ ಆಫ್ ಗಾಡ್ ಯು ಆರ್ ಅ ಬ್ಲೆಸ್ಸೆಡ್ ಪರ್ಸನ್ ವೆನ್ ಯು ಡೈ ಇನ್ ದ ಲಾರ್ಡ್. ಕೊರೋನಾ ಸೋಂಕಿತ ನಿಮಿತ್ತ ಅನೇಕರು ಅವರು ಪ್ರಾಣ ಬಿಟ್ಟವರು, ಆದ್ರೆ ಈ ಲೋಕದಲ್ಲಿ ಅವರು ಅನೇಕರು ಪ್ರಾಣದ ಭಯದಿಂದ ಜೀವಿಸುತ್ತಿದ್ದಾರೆ. ಸತ್ಯವೇದವು ಮಾತ್ರ ನೀವು ಕರ್ತನಲ್ಲಿ ಭಕ್ತರಾಗಿ ಸಾಯುವುದು ಅದು ಧನ್ಯವಾದ ಒಂದು ವಿಷಯ ಎಂಬುದಾಗಿ ಸತ್ಯವೇದ ತಿಳಿಸಿಕೊಡುತ್ತದೆ. ಆಫ್ ಕೋರ್ಸ್ ದಿಸ್ ಇಸ್ ಅ ರೆಫರೆನ್ಸ್ ಟು ದೋಸ್ ಹೂ ವಿಲ್ ಬಿ ಡೈಯಿಂಗ್ ಫಾರ್ ದಿಯರ್ ಫೇತ್ ಡ್ಯೂರಿಂಗ್ ದ ಟ್ರಿಬ್ಯುಲೇಷನ್ ಟೈಮ್. ಆ ಒಂದು ಮಹಾಸಂಕಟದ ಕಾಲದ ಸಮಯದಲ್ಲಿ ಆ ಒಂದು ಯಾರು ನಂಬಿಕೆ ಭಕ್ತರಾಗಿ ಸಾಯುತ್ತಾರೋ ಅವರ ವಿಷಯವಾಗಿ ಈ ಒಂದು ವಾಕ್ಯವು ಆ ಒಂದು ಹಿನ್ನೆಲೆಯಲ್ಲಿ ತಿಳಿಸಲ್ಪಟ್ಟಿದೆ. But this truth is told already in Philippians 1:21 when Apostle Paul says, "For me to live is Christ, but to die is a gain." Philippians ಅವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ ಸಾಯುವುದು ಲಾಭವೇ. When all the leaders of the world, important people die, they say, what a loss, what a sorrow. But the Bible is the only book that says, if you die in Christ, if you are a child of God and you die, it is a great blessing. ಈ ಲೋಕದಲ್ಲಿ ಅನೇಕರು ನಾಯಕರು ಅನೇಕರು ಅವರು ಪ್ರಾಣ ಬಿಡುವಾಗ ಅದು ಎಂತ ಒಂದು ದೊಡ್ಡ ನಷ್ಟ ಎಂಬುದಾಗಿ ಅವರು ಮತ್ತು ಎಂತ ಒಂದು ದುಃಖಕರವಾದ ವಿಷಯ ಎಂಬುದಾಗಿ ಅವರು ತಿಳಿಸುತ್ತಾರೆ. ಆದ್ರೆ ಸತ್ಯವೇದ ಮಾತ್ರ ಒಬ್ಬ ಕರ್ತನಲ್ಲಿ ಇದ್ದು ಕರ್ತನಲ್ಲಿ ನಂಬಿಕೆ ಇಟ್ಟು ಭಕ್ತರಾಗಿ ಸಾಯುವುದು ಅದು ಧನ್ಯರು ಎಂಬುದಾಗಿ ತಿಳಿಸಿಕೊಡುತ್ತದೆ. Because Jesus Christ died on the cross and won the victory over death, the last enemy, we will be blessed if we are children of God and then die. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆತನು ಪ್ರಾಣ ಕೊಟ್ಟು ಮರಣವನ್ನು ಆತನು ಜಯಿಸಿದ್ದಾನೆ. ನಾವು ಕರ್ತನಲ್ಲಿ ನಂಬಿಕೆ ಇಟ್ಟವರಾಗಿ ಭಕ್ತರಾಗಿ ನಾವು ಸಾಯುವುದಾದ್ರೆ ನಾವು ಸಹ ಬದುಕುವವರಾಗಿರುತ್ತೇವೆ. Are you afraid of death? ಮರಣದ ವಿಷಯವಾದ ಭಯ ನಿಮಗೆ ಉಂಟಾ? Actually, Apostle Paul says it is far better absent from the body and to be present with the Lord. He was looking forward to that meeting with the Lord. ಆದರೆ ಅಪೊಸ್ತಲನಾದ ಪೌಲನು ಅದನ್ನು ಆ ಒಂದು ಮರಣಕ್ಕಾಗಿ ಆತನು ಕಾಯುತ್ತಿದ್ದನು. ಈ ಒಂದು ದೇಹವನ್ನು ಬಿಟ್ಟು ಕರ್ತನ ಪ್ರಸನ್ನತೆಯಲ್ಲಿ ಆತನು ಇರುತ್ತಿದ್ದನು. ಆ ಒಂದು ಮರಣಕ್ಕಾಗಿ ಆತನು ಹಂಬಲಿಸುತ್ತಿದ್ದನು. Bible is the only book that talks about the blessedness of a child of God when he dies. ಸತ್ಯವೇದ ಮಾತ್ರ ಒಬ್ಬ ದೇವರ ಮಗನು ಮಕ್ಕಳು ಅವರು ಸಾಯುವಾಗ ಅದರಲ್ಲಿರುವ ಆಶೀರ್ವಾದದ ವಿಷಯವಾಗಿ ಸತ್ಯವೇದ ಮಾತ್ರ ಅದು ತಿಳಿಸುತ್ತದೆ. If you are a person fearing death, come to Christ. He will give you life and he will remove the fear of death from your life. ಮರಣದ ಭಯ ನಿಮ್ಮಲ್ಲಿಗೆ ಯಾರಿಗಾದರೂ ಇರುವುದಾದ್ರೆ ಕರ್ತನ ಕಡೆಗೆ ಬನ್ನಿರಿ. ಆ ಮರಣದ ಭಯವನ್ನು ನೀಗಿಸಿ ಆತನು ಆ ಒಂದು ಭಯವನ್ನು ಆತನು ನೀಗಿಸುವವನಾಗಿರ್ತಾನೆ. Remember in Deuteronomy we read, the Lord said, I have kept life and death before you. Choose this day whether you want life or death. ಧರ್ಮೋಪದೇಶ ಕಾಂಡದಲ್ಲಿ ದೇವರು ಆತನು ಹೇಳಿದ್ದೇನೆಂದ್ರೆ ಜೀವವನ್ನು ಮರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ದಿನವೇ ನೀವು ಜೀವವನ್ನೇ ನೀವು ಆರಿಸಿಕೊಳ್ಳಿರಿ ಎಂಬುದಾಗಿ ಆತನು ಹೇಳಿದನು. We will look at the third blessing in the book of Revelation, chapter 16, verse 15. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮೂರನೇ ಆಶೀರ್ವಾದದ ವಿಷಯವಾಗಿ ನಾವು ಓದಿಕೊಳ್ಳೋಣ. Revelation 16 verse 15, Behold, I come as a thief. Blessed is he that watcheth and keepeth his garments, lest he walk naked and they see his shame. 16ನೇ ಅಧ್ಯಾಯ 15ನೇ ವಚನ, ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. The Bible talks about the need for watchfulness. ಸತ್ಯವೇದದಲ್ಲಿ ನಾವು ಎಚ್ಚರಿಕೆ ಆಗಿರುವ ವಿಷಯವಾಗಿ ಸತ್ಯವೇದ ತಿಳಿಸುತ್ತದೆ. The Sermon on the Mount talks about the blessings of the citizens of the kingdom of Christ. ಪರ್ವತ ಪ್ರಸಂಗದಲ್ಲಿ ಪರಲೋಕ ರಾಜ್ಯದ ಒಬ್ಬ ಪ್ರಜೆಯಾಗಿ ಆತನ ಒಂದು ಆಶೀರ್ವಾದ ಏನೆಂಬುದಾಗಿ ಆ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ.
But in Matthew 24 and 25, in the Olivet discourse, when he was speaking from the Mount of Olive, he repeatedly told us to be watchful, to be watchful. Watch and pray is a statement we read many times in the Bible. Blessed is the one who watcheth, waiting for the coming of the Lord. This is mentioned mainly in connection with the tribulation believers who will be persecuted, but they are watching and waiting for the coming of the Lord Jesus Christ. ವಿಶ್ವಾಸಿಗಳು ಹಿಂಸೆಗೆ ಒಳಗಾಗುವ ಒಂದು ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಿದೆ. ಅವರು ಕರ್ತನ ಒಂದು ಬರೋಣಕ್ಕಾಗಿ ಅವರು ಎಚ್ಚರವಾಗಿದ್ದು ಕಾಯುತ್ತಿರುತ್ತಾರೆ. They are told they are blessed because they keep themselves pure from the idolatrous worship of those days. ಆ ಒಂದು ದಿನಗಳಲ್ಲಿ ಒಂದು ವಿಗ್ರಹ ಆರಾಧನೆಯ ಒಂದು ಸಂಗತಿಯಿಂದ ಪರಿಶುದ್ಧರಾಗಿ ಅವರು ಕಾಪಾಡಿಕೊಳ್ಳುವ ಒಂದು ಕಾರಣದಿಂದ ಅವರು ಧನ್ಯರು ಎಂಬುದಾಗಿ ಆ ವಾಕ್ಯ ತಿಳಿಸುತ್ತದೆ. Even today, as believers, we have a responsibility to keep ourselves pure from all the things that defiles us spiritually and physically in this wicked world. ವಿಶ್ವಾಸಿಗಳಾಗಿ ನಾವು ಸಹ ಈ ದುಷ್ಟ ಲೋಕದಲ್ಲಿ ನಮ್ಮನ್ನು ಅಶುದ್ಧಗೊಳಿಸುವ ಎಲ್ಲಾ ಒಂದು ಕೆಟ್ಟತನದಿಂದ ಎಲ್ಲಾ ಒಂದು ವಿಷಯಗಳಿಂದ ನಮ್ಮನ್ನು ಪರಿಶುದ್ಧರಾಗಿ ಪವಿತ್ರರಾಗಿ ನಾವು ಕಾಪಾಡಿಕೊಳ್ಳುವುದು ನಮ್ಮ ಒಂದು ಕೆಲಸವಾಗಿದೆ. Watch and live a holy life. ಎಚ್ಚರವಾಗಿದ್ದು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವರಾಗಿರಬೇಕು. In the New Testament, wherever the Lord Jesus Christ's return is mentioned, that blessing, there is also a responsibility given. ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಬರೋಣದ ವಿಷಯವಾಗಿ ತಿಳಿಸಲ್ಪಟ್ಟಿರುವ ಎಲ್ಲಾ ವಾಕ್ಯ ಭಾಗಗಳಲ್ಲಿ ಒಂದು ಜವಾಬ್ದಾರಿಯೂ ಸಹ ತಿಳಿಸಲ್ಪಟ್ಟಿದೆ. We will read 1 John chapter 3. Talks about the great love that God has given us, but it ends with saying in verse 3, let everyone who has this hope in him purify himself even as he is pure. Please read chapter 3, 1 to 3, 1 John 3, 1 to 3. Yohanana barada patrike, modalne patrike, 3ne adhyaya, 1rinda 3ne vachana tanaka navu odikolana, devara makkal emba hesarannu namage koduvudralli ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವು ಎಂದು ಬಲ್ಲೆವು, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನೋ ಮ್ಯಾಟರ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಇನ್ ದ ವರ್ಲ್ಡ್ ಟುಡೇ, ದೇರ್ ಇಸ್ ಎ ಬ್ಯೂಟಿಫುಲ್ ಡೇ ಕಮಿಂಗ್ ವೆರಿ ಸೂನ್. ವಿ ವಿಲ್ ಸೀ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ದ ಲವರ್ ಆಫ್ ಅವರ್ ಸೋಲ್, ಫೇಸ್ ಟು ಫೇಸ್. ಈ ಲೋಕದಲ್ಲಿ ಏನೇ ಅದು ಸಂಭವಿಸುತ್ತಿರಬಹುದು, ಆದ್ರೆ ಮುಂದೆ ಒಂದು ಸುಂದರವಾದ ಒಂದು ದಿನ ಬರುತ್ತದೆ. ನಮ್ಮನ್ನು ನಮ್ಮ ಆತ್ಮವನ್ನು ಪ್ರೀತಿಸಿದ ಕರ್ತನು ಆತನು ಪ್ರತ್ಯಕ್ಷವಾಗುವ ದಿನವೂ ಅದು ಬರುತ್ತದೆ. We will see him face to face. ನಾವು ಆತನನ್ನು ಮುಖಾಮುಖಿಯಾಗಿ ನಾವು ಆತನನ್ನು ನೋಡುತ್ತೇವೆ. But that passage ends with the responsibility. Everyone who has this hope in himself, purify himself as the Lord is pure. ಆ ವಾಕ್ಯ ಭಾಗವು ಒಂದು ಜವಾಬ್ದಾರಿಯಿಂದ ವಾಕ್ಯ ಭಾಗ ಕೊನೆಗಾಣುತ್ತದೆ. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. We have a responsibility to live a holy life in this sinful world. ಈ ಪಾಪಮಯವಾದ ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸುವ ಜವಾಬ್ದಾರಿ ನಮಗೆ ಉಂಟು. We have a responsibility to watch ourselves in this world that we don't defile ourselves. ಈ ಲೋಕದಲ್ಲಿ ನಾವು ಎಚ್ಚರಿಕೆಯಾಗಿದ್ದು ನಾವು ನಮ್ಮನ್ನೇ ಅಶುದ್ಧರಾಗಿ ಮಾಡಿಕೊಳ್ಳದೆ ಎಚ್ಚರವಾಗಿ ನಾವಿರಬೇಕು.
We looked at three blessings from the book of Revelation. ಪ್ರಕಟಣೆ ಪುಸ್ತಕದಿಂದ ಮೂರು ಆಶೀರ್ವಾದವನ್ನು ನಾವು ಈಗಾಗಲೇ ನೋಡಿದ್ದೇವೆ. Now we will look at the fourth blessing in chapter 19, verse 9. ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾಲ್ಕನೇ ಆಶೀರ್ವಾದವನ್ನು ನಾವು ನೋಡುತ್ತೇವೆ. Revelation chapter 19, verse 9. And he said unto me, write, blessed are they which are called unto the marriage supper of the Lamb. And he said unto me, these are the true sayings of God. ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದ ತನ್ನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ ಈ ಮಾತುಗಳು ದೇವರ ಸತ್ಯ ವಚನಗಳಾಗಿವೆ ಅಂದನು. The Bible talks about the last marriage that is going to take place. ಸತ್ಯವಿದು ಕೊನೆಯ ಒಂದು ಮದುವೆಯ ವಿಷಯವಾಗಿ ಈ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. We believers know that Bible starts with the marriage and ends with the marriage. ವಿಶ್ವಾಸಿಗಳಿಗೆ ಸತ್ಯವಿದುವು ಒಂದು ಮದುವೆಯಿಂದ ಪ್ರಾರಂಭಗೊಂಡು ಒಂದು ಮದುವೆಯಿಂದ ಮುಕ್ತಾಯವಾಗುತ್ತದೆ ಎಂಬುದಾಗಿ ಗೊತ್ತಿದೆ. The first marriage was in the Garden of Eden. God himself instituted it. ಮೊದಲನೇ ಒಂದು ಮದುವೆ ಎದೆನ್ ತೋಟದಲ್ಲಿ ದೇವರು ತಾನೇ ಆ ಒಂದು ಸಂಗತಿ ಆ ಮದುವೆಯನ್ನು ಆತನು ಸ್ಥಾಪಿಸಿದನು. But the last marriage will be in heaven. ಆದ್ರೆ ಆ ಕೊನೆಯ ಮದುವೆ ಅದು ಪರಲೋಕದಲ್ಲಿ ನಡೆಯಲಿಕ್ಕಿದೆ. Normally people have a statement like that, marriages are made in heaven. ಸಾಧಾರಣವಾಗಿ ಜನರು ಹೇಳುವ ಒಂದು ಮಾತು ಅದು ಮದುವೆ ಅದು ಪರಲೋಕದಲ್ಲಿ ಅದು ನಡೆಯುತ್ತದೆ ಎಂಬುದಾಗಿ. Last marriage will be in heaven. ಕೊನೆಯ ಒಂದು ಮದುವೆಯು ಸಹ ಅದು ಪರಲೋಕದಲ್ಲಿ ಅದು ನಡೆಯಲಿಕ್ಕೆ ಉಂಟು. It is the marriage of the Lamb of God, the Lord Jesus Christ, with the universal church, his bride, his body. ಯಜ್ಞದ ಕುರಿಯಾದ ಆತನ ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ಮದುವೆಯಾಗಿರುತ್ತದೆ. ಆ ಒಂದು ಸಭೆಯ ಒಂದಿಗೆ ಆ ಒಂದು ಮದುವೆ ಅದು ನಡೆಯಲಿಕ್ಕೆ ಉಂಟು. We are already engaged to that wedding, as we read in 2 Corinthians chapter 11, verse 1 and 2. ಎರಡು ಕುರಿತ ಹನ್ನೊಂದನೇ ಅಧ್ಯಾಯ ಒಂದು ಎರಡು ವಾಕ್ಯಗಳಲ್ಲಿ ಓದುವ ಹಾಗೆ ನಾವು ಈಗಾಗಲೇ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಮದುವೆ ನಿಶ್ಚಯ ನಾವು ಮಾಡಿಕೊಂಡವರಾಗಿದ್ದೇವೆ. We are engaged to one husband, one man, the Lord Jesus Christ. ನಾವು ಈಗಾಗಲೇ ಒಬ್ಬ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಾವು ಈಗಾಗಲೇ ನಿಶ್ಚಯ ಮಾಡಿಕೊಂಡಿದ್ದೇವೆ. So Revelation 19:9 says, blessed are those who are invited, the invitees to the marriage of the Lamb. ಪ್ರಕಟಣೆ ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಯಜ್ಞದ ಕುರಿಯಾದಾತನ ವಿವಾಹಕ್ಕೆ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು. Who are these people? ಈ ಜನರು ಅವರು ಯಾರಾಗಿದ್ದಾರೆ? Let me tell you, this is not the church. ನಾನು ಇದು ಸಭೆ ಅಲ್ಲ ಎಂಬುದಾಗಿ ನಾನು ನಿಮಗೆ ತಿಳಿಸುತ್ತೇನೆ. This is all the other people of God who will be there, but we are the bride of Christ. ನಾವು ಕ್ರಿಸ್ತನ ಒಂದು ಮೊದಲಗಿತ್ತಿಯಾಗಿದ್ದೇವೆ. ಆದರೆ ಈ ಒಂದು ಮದುವೆಗೆ ಕರೆಸಿಕೊಂಡವರು ಅವರು ಉಳಿದ ವಿಶ್ವಾಸಿಗಳು ದೇವರ ಭಕ್ತರು ಅವರಾಗಿದ್ದಾರೆ. Would be the Old Testament saints. ಅವರು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳು ಆಗಿರಬಹುದು. All other redeemed people of God, but church is the nucleus of God's plan. It is so precious. It is the bride of Jesus Christ. ಆದರೆ ಸಭೆಯು ಅದು ಕರ್ತನ ಒಂದು ಕೇಂದ್ರವಾದ ಒಂದು ಸಂಗತಿಯಾಗಿದೆ. ಆ ದೇವರು ಆರಿಸಿಕೊಂಡ ಒಂದು ಸಭೆಯು ಅದು ಕ್ರಿಸ್ತನ ಮೊದಲಗಿತ್ತಿಯಾಗಿದೆ. The Bible says he loved us and gave himself for us, the church. ಸತ್ಯವೇದ ಹೇಳುವುದೇನೆಂದ್ರೆ ಕರ್ತನು ನಮ್ಮನ್ನು ಪ್ರೀತಿಸಿ ತನ್ನನ್ನೇ ಆ ಸಭೆಗೋಸ್ಕರ ಆತನು ಒಪ್ಪಿಸಿಕೊಟ್ಟನು. When a person goes to a wedding, he is not going to look at all the people who came there, but the eyes will be on the bridegroom and the bride. ಒಬ್ಬ ವ್ಯಕ್ತಿಯು ಆತನು ಮದುವೆಗೆ ಹೋದಾಗ ಅಲ್ಲಿ ಆತನ ಒಂದು ದೃಷ್ಟಿ ಆ ಒಂದು ಆತನು ಅಲ್ಲಿ ಬಂದಿರುವ ಸಭಿಕರ ಮೇಲೆ ಇರುವುದಿಲ್ಲ, ಆದ್ರೆ ಅಲ್ಲಿರುವ ಮೊದಲಿಂಗನು ಮತ್ತು ಮೊದಲಗಿತಿಯ ಮೇಲೆ ಅವರ ದೃಷ್ಟಿ ಇರುತ್ತದೆ.
Brothers and sisters, just imagine, the Bible says those who are invited for the wedding feast, if they are blessed, what will be the bride? What will be the blessing? What is the blessing of the bride of Christ? ಕರೆಸಿಕೊಂಡವರು ಅವರು ಧನ್ಯರಾಗಿರುವುದಾದ್ರೆ ನಾವು ಕ್ರಿಸ್ತನ ಮೊದಲಗತಿಯಾಗಿರುವ ನಾವು ಇನ್ನೂ ಎಷ್ಟು ಧನ್ಯರು ನಾವು. Eyes of all in heaven will be upon the church of the living God. Angels will be looking at this blood bought church of the Lord Jesus Christ. ಪರಲೋಕದಲ್ಲಿ ಎಲ್ಲಾ ವಿಶ್ವಾಸಿಗಳ ಒಂದು ಕಣ್ಣು ಆ ಒಂದು ಮೊದಲಗತಿಯ ಮೇಲೆ ಇರುತ್ತದೆ. ದೇವದೂತರು ಸಹ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯ ಮೇಲೆ ಅವರ ಒಂದು ದೃಷ್ಟಿಯು ಸಹ ಇರುತ್ತದೆ. All those who are called are blessed. We are the called people, not just to attend the Lamb's Supper, but to be the bride of Christ. ನಾವು ಅಲ್ಲಿ ಕರೆಸಿಕೊಂಡವರು ಎಲ್ಲರೂ ಅವರು ಧನ್ಯರು, ಆದರೆ ನಾವು ಕರೆಸಿಕೊಂಡವರಾಗಿಲ್ಲ, ಆದರೆ ಸಭಿಕರಾಗಿ ಕ್ರಿಸ್ತನ ಮದಗಲಗಿತ್ತಿಯಾಗಿ ನಾವು ಸಹ ಅಲ್ಲಿ ಧನ್ಯರಾಗಿರುತ್ತೇವೆ. No matter what is your condition today, you may be poor, you may be suffering, whatever you are going through, remember you are part of the bride of Christ. Nimma ondu prastuta ondu sthiti yeni agirabodu adre neevu nyapaka maadikollabekade enandre neevu aa ondu madalagittiya ondu bhagavu neevu agidiri. The Bible talks about the rewards the Lord will give to his people when we will be in heaven. ನಾವು ಲೋಕದಲ್ಲಿ ಪ್ರವೇಶಿಸಿದಾಗ ದೇವರು ತನ್ನ ಮಕ್ಕಳಿಗೆ ಕೊಡುವ ಒಂದು ಬಹುಮಾನ ಆ ಒಂದು ವಿಷಯವಾಗಿ ಸತ್ಯವೇದವು ಸಹ ಮಾತನಾಡುತ್ತದೆ. The Bible talks about many crowns we will be getting. ನಮಗೆ ದೊರೆಯುವ ಜೀವಮಾಲೆ ಅಥವಾ ಕಿರೀಟದ ವಿಷಯವಾಗಿ ಸತ್ಯವೇದ ಮಾತನಾಡುತ್ತದೆ. That is if you live for the Lord in this world. ಈ ಲೋಕದಲ್ಲಿ ನೀವು ಕರ್ತನಿಗಾಗಿ ಜೀವಿಸುವುದಾದ್ರೆ ನಿಮಗೆ ದೊರೆಯುತ್ತದೆ. But our eyes will not be on the crown, but our eyes will be on the bridegroom that he gave his life for us. ಆದರೆ ನಮ್ಮ ಒಂದು ದೃಷ್ಟಿಯು ಆ ಒಂದು ಜೀವ ಆ ಒಂದು ಕಿರೀಟದ ಮೇಲೆ ಇರುವುದಿಲ್ಲ, ಆದರೆ ನಮಗಾಗಿ ಪ್ರಾಣ ಕೊಟ್ಟ ಮೊದಲಿಂಗನ ಮೇಲೆ ನಮ್ಮ ಒಂದು ದೃಷ್ಟಿ ಇರುತ್ತದೆ. And all heaven, all the angels will be looking at the bride that Christ came to this world and died for, shed his blood to purchase. ಪರಲೋಕ ಮತ್ತು ಎಲ್ಲಾ ದೇವದೂತರು ಸಹ ಅವರ ಒಂದು ದೃಷ್ಟಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಅಮೂಲ್ಯವಾದ ರಕ್ತದಿಂದ ಸಂಪಾದಿಸಿದ ಆ ಒಂದು ಸಭೆಯ ಮೇಲೆ ಅವರೆಲ್ಲರ ಒಂದು ದೃಷ್ಟಿ ಇರುತ್ತದೆ. How blessed are we to be part of that universal church, the body of Christ, the bride of Christ. ಆ ಸಾರ್ವತ್ರಿಕ ಸಭೆಯಾಗಿ ಆ ಒಂದು ಕ್ರಿಸ್ತನ ಮದಲಗಿತ್ತಿಯಾಗಿ ಆ ಒಂದು ಸಂಗತಿಯಲ್ಲಿ ಭಾಗಿಯಾಗಿರುವ ನಾವು ಎಷ್ಟು ಧನ್ಯರಾಗಿದ್ದೇವೆ. Brothers and sisters, no matter what we are going through today, when we get there, one glimpse into his face will compensate all the pain and tragedies and the sadness of this world when we just look at a glimpse of his face. ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನಾವು ಎಂತ ಒಂದು ಕಷ್ಟದಲ್ಲಿ ದುಃಖದಲ್ಲಿ ನಾವು ಹಾದು ಹೋಗುತ್ತಿರಬಹುದು, ಆದ್ರೆ ಲೋಕಕ್ಕೆ ಪ್ರವೇಶಿಸಿ ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ದೃಷ್ಟಿಯನ್ನು ನಾವು ಆತನು ನೋಡಿದಾಗ ಆ ನಮ್ಮ ಎಲ್ಲಾ ಒಂದು ಕಷ್ಟ ಪ್ರಯಾಸ ಎಲ್ಲಾ ಒಂದು ಸಂಗತಿಗೂ ಆ ತಕ್ಕ ಒಂದು ಆ ಪ್ರತಿಫಲ ಅಥವಾ ತಕ್ಕ ಒಂದು ಸಂಗತಿಯು ಅಲ್ಲಿ ನೆರವೇರುತ್ತದೆ. Now we will look at the fifth blessing in chapter 20 of Revelation, verse 6. ಪ್ರಕಟಣೆ 20ನೇ ಅಧ್ಯಾಯ 5ನೇ ವಚನದಲ್ಲಿ ಆರನೇ ವಚನದಲ್ಲಿ ಆ ಒಂದು ಐದನೇ ಒಂದು ಆಶೀರ್ವಾದವನ್ನು ನಾವು ನೋಡೋಣ. Revelation 20 verse 6, blessed and holy is he that hath part in the first resurrection. On such the second death hath no power, but they shall be priest of God and of Christ and shall reign with him 1,000 years. ಪ್ರಥಮ ಪುನರ್ದಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನಾಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ ಆಳುವವರು. Here we are told about the blessing of being a part in the first resurrection. ಪ್ರಥಮ ಪುನರ್ದಾನದಲ್ಲಿ ಸೇರಿರುವವನು ಧನ್ಯನು ಎಂಬುದಾಗಿ ಈ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ.
When we read John's Gospel chapter 5, Jesus Christ himself talked about two resurrection. Everyone who is lying in the tomb will hear the voice of the Son of Man. There'll be two resurrections. One will be to life, one will be to shame. ಒಂದು ಪುನರುತ್ಥಾನವು ಅದು ಜೀವಕ್ಕೆ ನಡೆಸುವಂತದಾಗಿದೆ ಮತ್ತೊಂದು ಪುನರುತ್ಥಾನವು ಅದು ನಾಚಿಕೆಗೆ ನಡೆಸುತ್ತದೆ ಓನ್ಲಿ ಟ್ರೂ ಬಿಲೀವರ್ಸ್ ವಿಲ್ ಹ್ಯಾವ್ ಪಾರ್ಟ್ ಇನ್ ದ ಫಸ್ಟ್ ರೆಸರೆಕ್ಷನ್ ನಿಜ ಯಥಾರ್ಥವಾದ ವಿಶ್ವಾಸಿಗಳಿಗೆ ಮಾತ್ರ ಮೊದಲನೇ ಪುನರುತ್ಥಾನದಲ್ಲಿ ಭಾಗಿಯಾಗಿರಲಿಕ್ಕೆ ಸಾಧ್ಯ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ವೆನ್ ಹಿ ಕೇಮ್ ಟು ದ ಟೂಂಬ್ ಆಫ್ ಲಾಸರಸ್ ಹಿ ಟಾಟ್ ಹಿಮ್ಸೆಲ್ಫ್ ಟು ಎ ವೀಪಿಂಗ್ ಮಾರ್ಥಾ ಅಂಡ್ ಮೇರಿ ಐ ಆಮ್ resurrection and life and resurrection and life kartanada yesu christanu lazarunu iruva ondu samadhiya balige bandaga alli martha marialige nane jeevavu punardhanavu embadagi avare ibbarige athanu kalisikottanu he that believeth in me and die he believeth even though he die he will live nannannu nambuvavunu athanu sattaru athanu badukovunu embadagi kartanada yesu christanu helidanu. We know that first resurrection has different stages. ಮೊದಲನೆ ಪುನರುತ್ಥಾನದಲ್ಲಿ ಬೇರೆ ಬೇರೆ ಹಂತಗಳು ಉಂಟು ಎಂಬುದಾಗಿ ನಮಗೆ ಗೊತ್ತು. First fruit is the Lord Jesus Christ himself. He is the first fruit from those who died. ಮರಣ ಹೊಂದಿದವರ ಮೇಲೆ ಮೊದಲನೇ ಒಂದು ಫಲ ಪ್ರಥಮ ಫಲ ಕರ್ತನಾದ ಯೇಸುಕ್ರಿಸ್ತನು ತಾನೇ. When Jesus Christ died, when he was buried, he rose again. By the power of God and proved himself to be the Son of God by his resurrection. We read that in Romans chapter 1. Roma patrike 1ne ayathadalli kartanada yesu christanu athanu marnavannu hondi hunalpattu athanu punardhanavannu hondidanu aa devara ondu shaktiya ondu shaktiyinda athanu punardhana hondi thanu aa deva kumaranu manushya kumaranu embadagi athanu sthapisidanu. Then in 1 Thessalonians chapter 4, the end verses talks about the resurrection of those who died or those who slept in Jesus Christ when the rapture happens. ಮೊದಲನೆ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ ಕೊನೆ ವಾಕ್ಯ ಭಾಗಗಳಲ್ಲಿ ಕರ್ತನಲ್ಲಿ ನಿದ್ರೆ ಹೋದವರು ಅಥವಾ ಸತ್ತವರು ಅವರ ಒಂದು ಪುನರುತ್ಥಾನದ ವಿಷಯವಾಗಿ ಆ ವಾಕ್ಯಗಳಲ್ಲಿ ನಾವು ಓದುತ್ತೇವೆ. And then we read that when the Lord Jesus Christ comes in glory at the second coming, the rest of the believers will be resurrected. ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯಲ್ಲಿ ಆತನು ಪ್ರತ್ಯಕ್ಷನಾಗುವಾಗ ಆತನು ಉಳಿದ ವಿಶ್ವಾಸಿಗಳು ಅವರು ಪುನರುತ್ಥಾನವನ್ನು ಅವರು ಹೊಂದುವರು. But all that combined is called the first resurrection. ಈ ಎಲ್ಲವೂ ಒಟ್ಟುಗೂಡಿಸಿ ಅದು ಮೊದಲನೇ ಅಥವಾ ಪ್ರಥಮ ಪುನರುತ್ಥಾನ ಎಂಬುದಾಗಿ ಕರೆಯಲ್ಪಡುತ್ತದೆ. And if you are a child of God, you will be in the resurrection at the rapture of the church. ಸಭೆಯು ಎತ್ತಲ್ಪಡುವ ಒಂದು ಸಮಯದಲ್ಲಿ ನೀವು ಒಬ್ಬ ವಿಶ್ವಾಸಿ ಆಗಿರುವುದಾದರೆ ಸಭೆ ಎತ್ತಲ್ಪಡುವ ಒಂದು ಸಂದರ್ಭದಲ್ಲಿ ನೀವು ಸಹ ಪುನರುತ್ಥಾನ ಒಂದು. If you have died in Christ, slept in Christ, you will be resurrected. ಕರ್ತನಲ್ಲಿ ಸತ್ತು ಅಥವಾ ನಿದ್ರೆ ಹೋಗಿರುವವರಾಗಿದ್ದರೆ ನೀವು ಆಗಿದ್ದರೆ ನೀವು ಪುನರುತ್ಥಾನವನ್ನು ಹೊಂದುವಿರಿ. So even if coronavirus takes my life, I don't need to fear because I have part in the first resurrection. Corona sankita nimitta nanna ondu pranavu odru sa nanage bayavilla karana nanu aa modale prathama punurthanadalli nanu bhagiyagirutene. Blessed and holy is he who has part in the first resurrection. Prathama punurthanadalli seriruvavanu ಆತನು ಧನ್ಯನು ಪರಿಶುದ್ಧನು ಆಗಿದ್ದಾನೆ. He don't have any power of the second death over him. ಎರಡನೇ ಮರಣದ ಯಾವ ಒಂದು ಬಲವು ಆತನ ಮೇಲೆ ಇರುವುದಿಲ್ಲ. Revelation 20 talks about the last resurrection of all the unbelievers from Adam's time till the end of man's history. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ ಆದಾಮನಿಂದ ಹಿಡಿದು ಮನುಷ್ಯರ ಒಂದು ಕೊನೆಯ ಒಂದು ಮನುಷ್ಯನವರೆಗೂ ಅಲ್ಲಿ 20ನೇ ಅಧ್ಯಾಯದಲ್ಲಿ ಅವರ ಒಂದು ಪುನರುತ್ಥಾನದ ವಿಷಯವಾಗಿ ವಾಕ್ಯಗಳಲ್ಲಿ ತಿಳಿಸಬಲ್ಲಿದೆ.
We read about the final judgment at the white throne judgment where Christ will be the judge. ಬಿಳಿ ಸಿಂಹಾಸನದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಆತನು ನ್ಯಾಯಾಧಿಪತಿಯಾಗಿ ಅಲ್ಲಿ ನಡೆಯುವ ಒಂದು ನ್ಯಾಯ ತೀರ್ಪಿನ ವಿಷಯವಾಗಿ ಈ ವಾಕ್ಯದಲ್ಲಿ ನಾವು ಓದುತ್ತೇವೆ. Everyone will be judged according to what is written of their life in the presence of God. The books will be opened. ಅಲ್ಲಿ ಆ ಒಂದು ಪುಸ್ತಕಗಳು ತೆರೆಯಲ್ಪಡುತ್ತದೆ. ಅವರ ಒಂದು ಜೀವನದ ಒಂದು ಕ್ರಿಯೆಗಳಿಗೆ ಜೀವನದ ಅನುಸಾರವಾಗಿ ಪ್ರತಿಯೊಬ್ಬರಿಗೆ ಅಲ್ಲಿ ನ್ಯಾಯ ತೀರ್ಪು ಉಂಟಾಗುತ್ತದೆ. Then verse 14 says that death and hell will be cast into the lake of fire. This is the second death. 20ನೇ ಅಧ್ಯಾಯ 4ನೇ ವಚನದಲ್ಲಿ ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯು ಕೆರೆಯೇ ಎರಡನೇ ಮರಣ. Then he says, whoever was not found written in the book of life will be cast into the lake of fire. 15ನೇ ವಚನದಲ್ಲಿ ಯಾವನ ಹೆಸರು ಜೀವಬಾಧೆಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ತೋಪಲ್ಪಟ್ಟನು. Can you imagine what will be eternity away from God in the lake of fire? ಆ ಬೆಂಕಿಯ ಕೆರೆಯಲ್ಲಿ ಕರ್ತನನ್ನು ಕರ್ತನಿಂದ ದೂರವಾಗಿ ಆ ಒಂದು ನಿತ್ಯವಾದ ಒಂದು ಬೇರ್ಪಡಿಸುವಿಕೆ ಅದು ಎಂಥದ್ದಾಗಿರುತ್ತದೆ ಆಲೋಚನೆ ಮಾಡಿರಿ. If there is anyone hearing me, hearing these voices, hearing us today, if your name is not in the Lamb's book of life, you will be spending eternity in the lake of fire. This is not my word, it is the word of God. ನನ್ನನ್ನು ಈ ಸಂಜೆ ಕೇಳುವವರು ಇನ್ನು ಯಾರಾದರೂ ಕರ್ತನ ಮೇಲೆ ನಂಬಿಕೆ ಇಡದೇ ಇರುವುದಾದ್ರೆ ನಿಮ್ಮ ಹೆಸರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆದಾಗಿ ಕಾಣಲಿಲ್ಲವು ನಿಮ್ಮ ಒಂದು ನಿತ್ಯತ್ವವು ಆ ಬೆಂಕಿಯ ಕೆರೆಗೆ ಅದು ಇರುವಂತದಾಗಿರುತ್ತದೆ. But if you are a child of God, thank God, praise God, death has no power over you because you are blessed, because you are part of the first resurrection. ಆದರೆ ದೇವರ ಮಕ್ಕಳಾಗಿರುವುದಾದರೆ ನೀವು ಧನ್ಯರು. ನೀವು ಪ್ರಥಮ ಪುನರುತ್ಥಾನದಲ್ಲಿ ನೀವು ಭಾಗಿಗಳಾಗಿರುತ್ತೇವೆ ಮತ್ತು ಎರಡನೇ ಮರಣದ ಒಂದು ಅಧಿಕಾರವು ನಿಮ್ಮ ಮೇಲೆ ಅದು ನಡೆಯಲಿಕ್ಕೆ ಸಾಧ್ಯವಿಲ್ಲ. Who knows if the Lord comes very soon and we don't die, we will not even die, we will be transferred, we will be changed in the twinkling of an eye. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ಹಿಂತಿರುಗಿ ಬರುವುದಾದ್ರೆ ನಾವು ಜೀವ ಸಹಿತವಾಗಿ ಇರುವುದಾದ್ರೆ ನಾವು ರೆಪ್ಪೆ ಪಡೆಯುವುದರೊಳಗೆ ನಾವು ರೂಪಾಂತರ ಹೊಂದುವೆವು. Brothers and sisters, one thing at this difficult time of this pandemic, I want to encourage you, is about no fear of death. God can take that fear of death from you as a child of God because you are a blessed person. Christ died for you. He rose again. If his resurrection is true, your resurrection, even if you die, is 100% sure. ಈ ಕೊರೋನಾ ಸೋಂಕಿನ ಈ ಒಂದು ಸಮಯದಲ್ಲಿ ನಾನು ನಿಮಗೆ ಪ್ರೋತ್ಸಾಹ ಮಾಡುವ ಒಂದು ವಿಷಯವೇನೆಂದ್ರೆ ನೀವು ಆ ಮರಣದ ಭಯದ ವಿಷಯವಾಗಿ ನೀವು ಭಯ ಪಡುವುದು ಬೇಕಾಗಿಲ್ಲ. ನೀವು ಪ್ರಥಮ ಪುನರುತ್ಥಾನದಲ್ಲಿ ನೀವು ಭಾಗಿಗಳಾಗಿರುತ್ತೀವಿ ಮತ್ತು ಕ್ರಿಸ್ತನ ಒಂದು ಆತನು ಮರಣ ಹೊಂದಿ ಪುನರ್ಪಟ್ಟು ಪುನರುತ್ಥಾನ ಹೊಂದಿದವನಾಗಿದ್ದಾನೆ. ಆತನ ಪುನರುತ್ಥಾನವು ಅದು ಸತ್ಯವಾಗಿದ್ದರೆ ನೀವು ಸಹ ಸಾಯುವುದಾದ್ರೆ ನೀವು ಸಹ ನೀವು ಪುನರುತ್ಥಾನವನ್ನು ಹೊಂದುವವರಾಗಿರ್ತೀರಿ. The people of the world fear death. A child of God look forward to death because it is the entrance to the Lord's presence. ಲೋಕದ ಜನರು ಅವರ ಮರಣಕ್ಕಾಗಿ ಅವರು ಭಯಪಡುತ್ತಾರೆ. ಆದರೆ ಒಬ್ಬ ವಿಶ್ವಾಸಿಯು ದೇವರ ಮಕ್ಕಳು ಅವರ ಮರಣಕ್ಕಾಗಿ ಅವರು ಕಾಯುತ್ತಿರುತ್ತಾರೆ. ಕಾರಣ ಆ ಒಂದು ನಿತ್ಯತ್ವಕ್ಕೆ ಪ್ರವೇಶಿಸುವ ಬಾಗಿಲು ಆ ಮರಣವಾಗಿದೆ. Romans 8:1 says, therefore there is no condemnation to them which are in Christ Jesus. Roma patrike 8ne adhyaya 1ne vachanadalli naavu oduva vakyavenandre adudrinda krista yesuvinalli iruvavarige aparadha nirnayavu iga illave illa. Christ died for you and me on the cross because we accepted his salvation. Death has no power over a child of God. ಕರ್ತನಾದ ಯೇಸು ಕ್ರಿಸ್ತನು ನಿಮಗಾಗಿ ನಮಗಾಗಿ ಆ ಶಿಲುಬೆ ಮೇಲೆ ಆ ಪ್ರಾಣವನ್ನು ಕೊಟ್ಟನು. ನೀವು ಕರ್ತನನ್ನು ನಂಬಿರುವುದಾದ್ರೆ ಆ ಒಂದು ಎರಡನೆಯ ಮರಣವು ನಿಮ್ಮ ಮೇಲೆ ಯಾವ ಅಧಿಕಾರವು ನಡೆಸಲಿಕ್ಕೆ ಸಾಧ್ಯವಿಲ್ಲ. What a joy to be set free from the fear of death. ಆ ಮರಣದ ಭಯದಿಂದ ನಾವು ಸ್ವತಂತ್ರರಾಗುವಾಗ ಅದು ಎಂತ ಒಂದು ಸಂತೋಷಕರವಾಗಿರುತ್ತದೆ. Let us come to the sixth blessing in the book of Revelation. That is in chapter 22, verse 7.
ಇಪ್ಪತ್ತೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 7ನೇ ವಚನದಲ್ಲಿ 6ನೇ ಆಶೀರ್ವಾದವನ್ನು ನಾವು ನೋಡುತ್ತೇವೆ. 22:7 Behold, I come quickly. Blessed is he that keepeth the sayings of the prophecy of this book. 22ನೇ ಅಧ್ಯಾಯ 7ನೇ ವಚನ ಇಗು ಬೇಗನೆ ಬರುತ್ತೇನೆ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು. Do you see a difference from chapter 1 verse 3 and this verse? ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯಕ್ಕೂ ಮತ್ತು ಈ ವಾಕ್ಯಕ್ಕೂ ನೀವು ಏನಾದರೂ ವ್ಯತ್ಯಾಸವನ್ನು ನೋಡಿದ್ದೀರಾ? 1:3 says blessed is the one who readeth and the one who hear and the one who keep the word. ಪ್ರಕಟಣೆ 1:3 ಅಧ್ಯಾಯ 3ನೇ ವಚನದಲ್ಲಿ ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. If you read it, there is a blessing. ನೀವು ಓದುವುದಾದ್ರೆ ಅಲ್ಲಿ ಆಶೀರ್ವಾದ ಉಂಟು. If you hear it, you cannot read it because you are illiterate, but you can hear it, there is still a blessing. ನೀವು ಓದು ಬರ ನಿಮಗೆ ಗೊತ್ತಿಲ್ಲದೆ ಇದ್ರೆ ನೀವು ಆ ವಾಕ್ಯವನ್ನು ಕೇಳುವುದಾದ್ರೆ ನಿಮಗೂ ಸಹ ಆಶೀರ್ವಾದ ಉಂಟಾಗುತ್ತದೆ. But finally, when you come to the end of the Bible, your blessing is only if you keep the word of God. ಆದ್ರೆ ಸತ್ಯವೇದದ ಕೊನೆಗೆ ಬಂದಾಗ ನಿಮಗೆ ನೀವು ಆ ಮಾತುಗಳನ್ನು ಕೈಕೊಂಡು ನಡೆಯುವವರು ಆದರೆ ಮಾತ್ರ ನಿಮಗೆ ಆ ಒಂದು ಆಶೀರ್ವಾದ. ಯು ಮೈಟ್ ಹ್ಯಾವ್ ಹರ್ಡ್ ದಿ ವರ್ಡ್ ಆಫ್ ಗಾಡ್, ಯು ಮೈಟ್ ಹ್ಯಾವ್ ರೆಡ್ ದಿ ವರ್ಡ್ ಆಫ್ ಗಾಡ್, ಬಟ್ ದಟ್ ವಿಲ್ ನಾಟ್ ಬ್ರಿಂಗ್ ಯು ಟು ದ ಬ್ಲೆಸ್ಸಿಂಗ್ ಅನ್ಲೆಸ್ ಯು ಒಬೇ ಅಕ್ಸೆಪ್ಟ್ ದ ಲಾರ್ಡ್, ದೆನ್ ಓನ್ಲಿ ದ ಬ್ಲೆಸ್ಸಿಂಗ್ ಬಿಕಮ್ಸ್ ಯುವರ್ಸ್. ನೀವು ದೇವರ ವಾಕ್ಯವನ್ನು ಓದಿರಬಹುದು, ಕೇಳಿರಬಹುದು, ಆದ್ರೆ ನೀವು ಆ ವಾಕ್ಯವನ್ನು ಕೈಕೊಂಡು ನಡೆದು ಆ ವಾಕ್ಯಕ್ಕೆ ವಿಧೇಯರಾಗಿ ಆ ವಾಕ್ಯವನ್ನು ಆ ಒಂದು ಕರ್ತನ ಮೇಲೆ ನಂಬಿಕೆ ಇಡುವುದಾದ್ರೆ ಮಾತ್ರ ಆ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗುತ್ತೀರಿ. We are going to meet him very soon if you are a child of God. ನೀವು ದೇವರ ಮಕ್ಕಳಾಗಿರುವುದಾದ್ರೆ ನೀವು ಬೇಗನೆ ಆತನನ್ನು ಭೇಟಿ ಮಾಡಲಿಕ್ಕಿದ್ದೀರಿ. You are a blessed person if you keep the word of God. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಾದ್ರೆ ನೀವು ಧನ್ಯರು. Just by hearing, but just by going to church, just by reading it, you will not be a blessed person at the end. ನೀವು ಓದಿ ಕೇಳಿ ಸಭೆಗೆ ಹೋಗುವವರು ಮಾತ್ರವಾಗಿದ್ರೆ ಅಂತ್ಯದಲ್ಲಿ ನಿಮಗೆ ಆ ಒಂದು ಆಶೀರ್ವಾದವು ಉಂಟಾಗುವುದಿಲ್ಲ. If you keep the word of, that is why Jesus said in the Sermon on the Mount, don't just stand outside and appreciate this teaching, but enter through the narrow gate. ಕರ್ತನಾದ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಕೊನೆಯಲ್ಲಿ ಆತನು ಹೇಳುವುದೇನೆಂದ್ರೆ ನೀವು ಹೊರಗೆ ನಿಂತು ಈ ವಾಕ್ಯವನ್ನು ಪ್ರಶಂಸೆ ಮಾಡದೆ ನಂಬಿಕೆಯ ಮೂಲಕ ಆ ಒಂದು ಇಕ್ಕಟ್ಟಿನ ಮಾರ್ಗದಿಂದ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಿರಿ ಎಂಬುದಾಗಿ. ಕ್ರಿಶ್ಚಿಯನ್ ಲೈಫ್ ಇಸ್ ಎಂಟ್ರೆನ್ಸ್ ಥ್ರೂ ಎ ನ್ಯಾರೋ ಗೇಟ್. ಕ್ರೈಸ್ತಿಯ ಒಂದು ಜೀವಿತ ಒಂದು ಇಕ್ಕಟ್ಟಿನ ಒಂದು ಮಾರ್ಗದ ಮೂಲಕ ಪ್ರವೇಶಿಸುವಂತದಾಗಿರುತ್ತದೆ. ಬಟ್ ಇಟ್ ಲೀಡ್ಸ್ ಟು ಇಟರ್ನಲ್ ಲೈಫ್. ಆದ್ರೆ ಆ ಒಂದು ಮಾರ್ಗವು ನಿತ್ಯ ಜೀವಕ್ಕೆ ನಡೆಸುತ್ತದೆ. ಬಟ್ ದ ವೇ ಟು ಡಿಸ್ಟ್ರಾಕ್ಷನ್ ಇಸ್ ವೈಡ್, ಮೆನಿ ಆರ್ ಹೂ ಗೋ ಆನ್ ದಟ್. ಆದ್ರೆ ಆ ಒಂದು ನಾಶನಕ್ಕೆ ಇರುವ ಒಂದು ಮಾರ್ಗವು ಆ ಒಂದು ಮಾರ್ಗ ವಿಶಾಲವಾದ ಮಾರ್ಗ, ಅನೇಕರು ಆ ಮಾರ್ಗದಲ್ಲಿ ನಡೆದು ನಾಶನಕ್ಕೆ ಹೋಗುತ್ತಿದ್ದಾರೆ. ಯು ಲುಕ್ ಅರೌಂಡ್, ಯು ಆರ್ ಸೀಯಿಂಗ್ ಮಲ್ಟಿಟ್ಯೂಡ್ಸ್ ಆನ್ ದ ವೇ ಟು ಎ ಲೇಕ್ ಆಫ್ ಫೈರ್ ವಿಥೌಟ್ ನೋಯಿಂಗ್. ನೀವು ಸುತ್ತಲೂ ನೀವು ನೋಡುವಾಗ ಅನೇಕರು ಆ ಒಂದು ವಿಶಾಲವಾದ ಮಾರ್ಗದಲ್ಲಿ ಬೆಂಕಿಯ ಕೆರೆಯ ಒಂದು ಮಾರ್ಗಕ್ಕೆ ಅವರು ಹೋಗುತ್ತಿದ್ದಾರೆ. ದೇ ಡೋಂಟ್ ನೋ ದೇ ಆರ್ ಗೋಯಿಂಗ್ ಟು ಎ ಲಾಸ್ಟ್ ಇಟರ್ನಿಟಿ. ಆ ಒಂದು ಕಳೆದು ಹೋದ ಒಂದು ನಿತ್ಯತ್ವಕ್ಕೆ ಅವರು ಹೋಗುತ್ತಿದ್ದಾರೆ ಎಂಬುದಾಗಿ ಅವರಿಗೆ ಅರಿವು ಇಲ್ಲ. ಬಟ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಯು ಆರ್ ಬ್ಲೆಸ್ಡ್ ಬಿಕಾಸ್ ಯು ಆರ್ ಎ ಕೀಪರ್ ಆಫ್ ದ ವರ್ಡ್ ಆಫ್ ಗಾಡ್, ನಾಟ್ ಜಸ್ಟ್ ಲಿಸನರ್ ಓನ್ಲಿ. ಆದ್ರೆ ನೀವು ದೇವರ ಮಕ್ಕಳಾಗಿದ್ದು ನೀವು ಆಶೀರ್ವಾದಕ್ಕೆ ಪಾತ್ರರಾಗಿದ್ರಿ. ಕಾರಣ ನೀವು ವಾಕ್ಯವನ್ನು ಕೇಳಿ ಓದಿ ಕೇಳುವವರು ಮಾತ್ರವಲ್ಲ, ಆ ಒಂದು ವಾಕ್ಯಕ್ಕೆ ಅನುಸಾರವಾಗಿ ಕೈಕೊಂಡು ನಡೆಯುವವರು ನೀವು ಆಗಿರಬೇಕು. Once again, I invite anyone who has not made that decision today, if you are not a child of God, come to him. He is calling and he will never leave you. He will receive you. ಇನ್ನು ಯಾರು ಕರ್ತನ ಮಕ್ಕಳಾಗಿ ನೀವು ಇಲ್ಲದೇ ಇದ್ರೆ ನಾನು ನಿಮ್ಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಆತನು ಕರೆಯುತ್ತಿದ್ದಾನೆ. ದೇವರ ಮಕ್ಕಳಾಗಿ ಆಗುವುದಕ್ಕಾಗಿ ಆತನು ನಿಮ್ಮನ್ನು ಕರೆಯುತ್ತಿದ್ದಾನೆ. We will look at the last blessing in Revelation 20, the book of Revelation, and we will quickly close it.
ಪ್ರಕಟಣೆ ಪುಸ್ತಕದಲ್ಲಿರುವ ಕೊನೆಯ ಒಂದು ಆಶೀರ್ವಾದವನ್ನು ನಾವು ನೋಡಿ ನಾವು ಮುಗಿಸುವವರಾಗಿರೋಣ. Chapter 22, verse 14. Blessed are they that do his commandments, that they may have right to the tree of life, and they enter in through the gates into the city. The Bible talks about the tree of life in the first book of the Bible. ಸತ್ಯವೇದದಲ್ಲಿರುವ ಮೊದಲನೆಯ ಪುಸ್ತಕದಲ್ಲಿ ಜೀವವುಳ್ಳ ವೃಕ್ಷ ಜೀವ ವೃಕ್ಷದ ವಿಷಯವಾಗಿ ಸತ್ಯವೇದ ಮಾತನಾಡುತ್ತದೆ. Because of Adam and Eve's sin, they were denied access into the tree of life. ಆದಾಮ ಅವರು ಅವರು ಪಾಪ ಮಾಡಿದ ಒಂದು ಕಾರಣದಿಂದ ಆ ಒಂದು ಜೀವ ವೃಕ್ಷದ ಒಂದು ಬಲಿಗೆ ಹೋಗುವುದಕ್ಕೆ ಅವರ ಒಂದು ಪ್ರವೇಶವು ತಡೆ ಮಾಡಲ್ಪಟ್ಟಿತ್ತು. They were sent out from the Garden of Eden. ಏದೇನ್ ತೋಟದಿಂದ ಅವರನ್ನು ಹೊರಗೆ ಹಾಕಿದರು. It was God's mercy to send them out of the garden. Otherwise, if they continued in that stage, they would never had a possibility of redemption. ದೇವರು ಒಂದು ಕರುಣೆಯಿಂದ ಆ ಒಂದು ಏದೇನ್ ತೋಟದಿಂದ ಅವರು ಹೊರಗೆ ಹಾಕಲ್ಪಟ್ಟಿದ್ದರು. ಇಲ್ಲದಿದ್ರೆ ದೇವರ ಒಂದು ವಿಮೋಚನೆಯ ಒಂದು ಅವಕಾಶವು ಅವರಿಗೆ ಸಿಗದೆ ಹೋಗುತ್ತಿತ್ತು. But immediately after that, God provided a way to cover their nakedness. A lamb was killed and God gave them a covering of skin. ಆದರೆ ತಕ್ಷಣ ದೇವರು ಅವರಿಗೆ ಅವರ ಒಂದು ಬೆತ್ತಲೆತನವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಒಂದು ಒಂದು ಕುರಿ ಅಲ್ಲಿ ಕೊಡಲ್ಪಟ್ಟಿದ್ದು. ಅವರು ಆ ಒಂದು ಚರ್ಮದಿಂದ ಅವರ ಒಂದು ಬೆತ್ತಲೆತನವನ್ನು ಅವರು ಮುಚ್ಚಿದನು. That is a picture. The first sacrifice in the Bible that talks about the finished last sacrifice of the Lord Jesus Christ on the cross of Calvary. ಸತ್ಯವೇದದಲ್ಲಿ ಆ ಒಂದು ಮೊದಲನೇ ಯಜ್ಞವು ಆ ಕೊನೆಯ ಒಂದು ಯಜ್ಞ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ವಿಷಯವಾಗಿ ಆ ಒಂದು ಯಜ್ಞ ಅದು ಮಾತನಾಡುತ್ತದೆ. Christ died on the cross to cover your shame of sin. ಆ ಒಂದು ಪಾಪದ ಒಂದು ಅವಮಾನವನ್ನು ನಾಚಿಕೆಯನ್ನು ಮುಚ್ಚಿಸುವ ಒಂದು ಯಜ್ಞದ ವಿಷಯವಾಗಿ ಸತ್ಯವೇದವು ಮಾತನಾಡುತ್ತದೆ. So at the end of the Bible in Revelation talks about again we will have access to the tree of life. ಸತ್ಯವೇದದ ಕೊನೆಯ ಪುಸ್ತಕದಲ್ಲಿ ಕೊನೆಯ ಒಂದು ವಾಕ್ಯಗಳಲ್ಲಿ ಆ ಒಂದು ಜೀವ ವೃಕ್ಷದ ಒಂದು ಪ್ರವೇಶ ಅಲ್ಲಿಗೆ ಹೋಗುವ ಒಂದು ಆ ಒಂದು ಮರಕ್ಕೆ ವೃಕ್ಷಕ್ಕೆ ಹೋಗುವ ಒಂದು ಪ್ರವೇಶದ ವಿಷಯವಾಗಿ ಆ ವಾಕ್ಯವು ತಿಳಿಸಿಕೊಡುತ್ತದೆ. Not only that, we will enter into that celestial city. ಅದು ಮಾತ್ರವಲ್ಲ, ಆ ಒಂದು ಪಟ್ಟಣಕ್ಕೆ ನಾವು ಪ್ರವೇಶಿಸುವಂತರಾಗಿರುತ್ತೇವೆ. Many of us know the life in cities. ಅನೇಕರಿಗೆ ಆ ಪಟ್ಟಣಗಳಲ್ಲಿ ಇರುವ ಒಂದು ಜೀವಿತದ ವಿಷಯವಾದ ಒಂದು ಸಂಗತಿ ಅವರಿಗೆ ಗೊತ್ತಿರಬಹುದು. You might have seen the many cities of the world. ಲೋಕದಲ್ಲಿರುವ ದೊಡ್ಡ ದೊಡ್ಡ ಪಟ್ಟಣಗಳ ವಿಷಯವಾಗಿ ನಿಮಗೆ ಗೊತ್ತಿರಬಹುದು. I have seen many of the cities of the world. ಈ ಲೋಕದಲ್ಲಿರುವ ಅನೇಕ ಪಟ್ಟಣಗಳನ್ನು ನಾನು ನೋಡಿದ್ದೇನೆ. But it is all cities of crime and evil, in spite of what it looks outside in the buildings or in the park or in the gardens. It is a cities of shame and crime. ಆದರೆ ನಾವು ಆ ಪಟ್ಟಣದಲ್ಲಿ ಆ ಒಂದು ಬಹುಮಾಡಿ ಕಟ್ಟಡಗಳು ಒಂದು ಉದ್ಯಾನಗಳನ್ನು ನೋಡುವ ಒಂದು ಸಂಗತಿ ಅಲ್ಲದೆ ಆ ಒಂದು ಪಟ್ಟಣದಲ್ಲಿರುವ ತುಂಬಿರುವ ಒಂದು ಅಪರಾಧಗಳು ಅಲ್ಲಿ ನಡೆಯುವ ಕೆಟ್ಟತನವು ಅನೇಕ ವಿಷಯಗಳು ಆ ಪಟ್ಟಣಗಳಲ್ಲಿ ತುಂಬಿರುವುದನ್ನು ನಾನು ನೋಡುತ್ತೇನೆ. ರೀಸೆಂಟ್ಲಿ ಮೆನಿ ಆಫ್ ಅಸ್ ಹ್ಯಾವ್ ಸೀನ್ ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದ ಮೇಜರ್ ಸಿಟೀಸ್ ಆಫ್ ದ US. US ಅಲ್ಲಿರುವ ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳನ್ನು ನೀವು ನೋಡಿರಬಹುದು. All cities that man made are cities of sin, like Sodom and Gomorrah. ಮನುಷ್ಯರು ಮಾಡಿದ ಎಲ್ಲಾ ಒಂದು ಪಟ್ಟಣಗಳು ಅದು ಸೋದೋಮ್ ಗೊಮೊರಾ ಆದಂತಹ ಒಂದು ಪಟ್ಟಣಗಳು ಆಗಿವೆ. But we read about Abraham looking for a city which had foundation, the city God himself is making. ಆದರೆ ಅಬ್ರಹಾಮನು ಆತನು ಒಂದು ಪಟ್ಟಣವನ್ನು ಆತನು ಎದುರು ನೋಡುತ್ತಿದ್ದನು. ಆದರೆ ಆ ಒಂದು ಅಸ್ಥಿವಾರವು ಮತ್ತು ಆತನ ಆ ಒಂದು ಪಟ್ಟಣವನ್ನು ಕಟ್ಟುವವನು ದೇವರು ತಾನೇ ಆತನಾಗಿದ್ದನು. What will be that celestial city the Lord is making for his children? ದೇವರು ತನ್ನ ಮಕ್ಕಳಿಗಾಗಿ ಸೃಷ್ಟಿ ಆತನು ಉಂಟು ಮಾಡುತ್ತಿರುವ
ಆ ಒಂದು ಸುಂದರವಾದ ಒಂದು ಪಠನವು ಅದು ಹೇಗೆ ಹೇಗಿರುತ್ತದೆ ಯು ಆರ್ ಎ ಬ್ಲೆಸ್ಡ್ ಪರ್ಸನ್ ಇಫ್ ಯು ಹ್ಯಾವ್ ಆಕ್ಸೆಸ್ ಟು ದ ಸಿಟಿ ವಿತ್ ಫೌಂಡೇಶನ್ ದಟ್ ಗಾಡ್ ಹಿಮ್ಸೆಲ್ಫ್ ಇಸ್ ಮೇಕಿಂಗ್ ಆ ದೇವರು ತಾನೇ ಕಟ್ಟುತ್ತಿರುವ ಆ ಒಂದು ಅಸ್ಥಿವಾರವುಳ್ಳ ಒಂದು ಪಟ್ಟಣಕ್ಕೆ ನಿಮಗೆ ಪ್ರವೇಶ ಇರುವುದಾದ್ರೆ ನೀವು ಧನ್ಯರು So we are coming, we have come to the last blessings in the book of Revelation. ಪ್ರಕಟಣೆ ಪುಸ್ತಕದಲ್ಲಿರುವ ಕೊನೆಯ ಒಂದು ಆಶೀರ್ವಾದಕ್ಕೆ ನಾವು ಬಂದಿದ್ದೇವೆ. We looked at 7 blessings in the book of Revelation. ಪ್ರಕಟಣೆ ಪುಸ್ತಕದಲ್ಲಿರುವ 7 ಆಶೀರ್ವಾದ ವಿಷಯವಾಗಿ ನಾವು ನೋಡುತ್ತಾ ಬಂದೆವು. The first blessing in connection with the word of God. ಮೊದಲನೇ ಒಂದು ಆಶೀರ್ವಾದ ದೇವರ ವಾಕ್ಯಕ್ಕೆ ಅದು ಸಂಬಂಧಪಟ್ಟಿದೆ. Thank God for the word of God. ದೇವರ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. In these difficult times, read it, meditate upon it, believe it. ಈ ಒಂದು ಕಷ್ಟಕರವಾದ ದಿನಗಳಲ್ಲಿ ದೇವರ ವಾಕ್ಯವನ್ನು ಓದಿ ಅದನ್ನು ಆ ಒಂದು ವಾಕ್ಯಗಳನ್ನು ನಾವು ನಂಬುವವರಾಗಿರಬೇಕು. Second is the blessing in connection with the death of a believer. ಎರಡನೇ ಆಶೀರ್ವಾದ ಒಬ್ಬ ವಿಶ್ವಾಸಿಯ ಒಂದು ಮರಣಕ್ಕೆ ಸಂಬಂಧಪಟ್ಟಿದೆ. Only a believer's death can be a blessed death. ಒಬ್ಬ ವಿಶ್ವಾಸಿಯ ಮರಣವು ಮಾತ್ರವೇ ಒಂದು ಆಶೀರ್ವಾದಕರವಾದ ಒಂದು ಮರಣವಾಗಿರುತ್ತದೆ. Thirdly, the blessing of the one who watch and keep himself pure in this corrupt, sinful world. ಈ ಭ್ರಷ್ಟತೆಯಿಂದ ಮತ್ತು ಪಾಪ ತುಂಬಿದ ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿಯು ತನ್ನನ್ನು ಪರಿಶುದ್ಧವಾಗಿ ಶುದ್ಧತೆಯಿಂದ ಕಾಪಾಡಿಕೊಳ್ಳುವವನು ಆತನು ಧನ್ಯನಾಗಿರುತ್ತಾನೆ. The fourth blessing is connection with being blessed to be at the wedding of the Lamb of God. ನಾಲ್ಕನೇ ಒಂದು ಆಶೀರ್ವಾದವು ಆ ಒಂದು ಯಜ್ಞದ ಕುರಿಯಾದ ಆತನ ವಿವಾಹಕ್ಕೆ ಕರೆಯಲ್ಪಟ್ಟವರು ಆತನ ಒಂದು ವಿವಾಹದಲ್ಲಿ ಭಾಗಿಯಾಗಿರುವವರು ಧನ್ಯರು. The fifth blessing is in connection with being part in the first resurrection unto life. ಐದನೇ ಒಂದು ಆಶೀರ್ವಾದವು ಆ ಒಂದು ಪುನರ್ದಾನ ಪ್ರಥಮ ಪುನರ್ದಾನದಲ್ಲಿ ಭಾಗಿಯಾಗಿರುವವರು ಅವರು ಆ ಒಂದು ಪುನರ್ದಾನವು ಜೀವಕ್ಕೆ ನಡೆಸುವ ಒಂದು ಪುನರ್ದಾನವು ಆ ಒಂದು ಪುನರ್ದಾನದಲ್ಲಿ ಭಾಗಿಯಾಗಿರುವವರು ಧನ್ಯರು. The sixth blessing is connection with the one who keep the word of God. ಆರನೇ ಒಂದು ಆಶೀರ್ವಾದವು ಒಬ್ಬ ವಿಶ್ವಾಸಿಯು ಆ ಒಂದು ವಾಕ್ಯವನ್ನು ಕೈಕೊಂಡು ನಡೆಯುವವನು ಆ ಒಂದು ಆಶೀರ್ವಾದಕ್ಕೆ ಪಾತ್ರನಾಗಿರುತ್ತಾನೆ. The seventh blessing is the one who has access to the tree of life and to the celestial city that God himself is making. ಏಳನೇ ಒಂದು ಆಶೀರ್ವಾದವು ಆ ಜೀವ ವೃಕ್ಷಕ್ಕೆ ಹಕ್ಕು ಇರುವವನು ಮತ್ತು ಆ ಒಂದು ಸುಂದರವಾದ ಒಂದು ಪಟ್ಟಣಕ್ಕೆ ದೇವರು ತಾನೇ ಕಟ್ಟುತ್ತಿರುವ ಆ ಒಂದು ಪಟ್ಟಣಕ್ಕೆ ಪ್ರವೇಶಿಸುವವನು ಆತನು ಧನ್ಯನಾಗಿರುತ್ತಾನೆ. ದೇರ್ ಇಸ್ ಓನ್ಲಿ 2 ಚಾಯ್ಸಸ್. ಎರಡು ಆಯ್ಕೆಗಳು ಮಾತ್ರ ನಮಗೆ ಉಂಟು. ಲೈಫ್ ಆರ್ ಡೆತ್. ಜೀವ ಇಲ್ಲ ಮರಣ. ಬ್ಲೆಸ್ಸಿಂಗ್ ಆರ್ ಕರ್ಸ್. ಆಶೀರ್ವಾದ ಇಲ್ಲ ಶಾಪ. ಸಿಟಿ ಆಫ್ ಗಾಡ್ ಆರ್ ಲೇಕ್ ಆಫ್ ಫೈರ್. ದೇವರ ಪಟ್ಟಣ ಇಲ್ಲ ಬೆಂಕಿಯ ಕೆರೆ. Thank God for most of us. God has saved us. We are the children of God. We are a blessed people. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೆಚ್ಚು ಜನರು ಹೆಚ್ಚು ವಿಶ್ವಾಸಿಗಳು ಆಗಿದ್ದಾರೆ. ದೇವರು ಅವರು ನಮ್ಮನ್ನು ರಕ್ಷಿಸಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಸಾರಿ We are really a blessed people. ನಾವು ನಿಜವಾಗ್ಲು ಧನ್ಯರು ನಾವಾಗಿದ್ದೇವೆ. In Deuteronomy we read there is no God like our God. There is no blessed people like God's people. ಧರ್ಮೋಪದೇಶದಲ್ಲಿ ನಾವು ಓದುವಂತದ್ದು ನಮ್ಮ ದೇವರ ಹಾಗೆ ಯಾವ ದೇವ್ ಬೇರೆ ಯಾರು ದೇವರು ಇಲ್ಲ ಮತ್ತು ದೇವರ ಮಕ್ಕಳ ಹಾಗೆ ಬೇರೆ ಯಾರು ಆಶೀರ್ವಾದಕ್ಕೆ ಪಾತ್ರರು ಯಾರು ಇಲ್ಲ. Thank God for these blessings of the word of God. Devara vakyadalliruva devara aashirvadakkagi devarige stotra untagali. Hallelujah, praise God. Hallelujah, devarige stotra. Thank you very much for listening. Ee vakyagalannu kelidakkagi nimmellarigu vandanegalu. I hope now you have an interest in reading the book of Revelation. Igane ee prakatane pustakavannu oduva ondu aasakti ನಿಮಗೆ ಉಂಟಾಗಿರಬಹುದು. May God's name be glorified.
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ